ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್ ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು ಕ್ಯಾಡ್ಬರೀಸ್ ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ ಹಾಗೂ ಸ್ಟಿಲ್ ಇಂಡಿಯಾ ಸ್ಟಿಲ್ ಉಪಕರಣಗಳು ತನ್ನಿ ಪರಿವರ್ತನೆ ವೀಕ್ಷಕರೇ ನಮಸ್ಕಾರ ಇವತ್ತಿನ ಜ್ಞಾನ ವಿಜ್ಞಾನಿ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಇವತ್ತಿನ ಒಂದು ಹೈನುಗಾರಿಕೆ ಅಥವಾ ಪಶುಪಾಲನೆಗೆ ಸಂಬಂಧಪಟ್ಟಂಥ ಚರ್ಚೆಗೆ ಕೂತಿದ್ದೀವಿ ನೀವೆಲ್ಲ ಕೇಳಿರ್ತೀರಿ ಪೇಪರ್ನಲ್ಲಿ ನೀವು ಓದಿರ್ತೀರಿ ಪ್ರಾಣಿಗಳಿಗೆ ಅಥವಾ ಹಸುಗಳಿಗೆ ಚರ್ಮಗಂಟು ರೋಗ ಬಂದಿದೆ ಅದು ಬಹುಶಃ ಉತ್ತರ ಭಾರತದಲ್ಲಿ ರಾಜಸ್ಥಾನದಲ್ಲಿ ಫಸ್ಟ್ ನಾವು ಕೇಳಿದ್ವಿ ಆಮೇಲೆ ಈಗ ಕರ್ನಾಟಕ ಎಲ್ಲ ಕಡೆ ಭಾಳ ಕಡಿಮೆ ಅವಧಿಯಲ್ಲಿ ಎಲ್ಲ ಕಡೆ ಅದು ಹರಡಿ ಸರಿಯಾದ ಅದಕ್ಕೆ ಔಷಧೋಪಚಾರ ಇಲ್ಲದೇ ಸಾಕಷ್ಟು ದನಗಳು ಸಾಯ್ತಾ ಇದ್ದಾವೆ ಅದಕ್ಕೆ ನಮ್ಮ ವೆಟನೇರಿಯನ್ಸು ಒಂದಿಷ್ಟು ಪ್ರಯೋ ಪ್ರಯೋಗಗಳನ್ನು ಮಾಡಿದರೆ ಲಸಿಕೆಯನ್ನು ತಯಾರು ಮಾಡೋಕ್ಕೆ ತಯಾರಿ ಮಾಡ್ತಾ ಇಲ್ಲ ನಾವು ಕೇಳ್ಪಟ್ಟಿದ್ದೀವಿ ಇವತ್ತು ಆ ವಿಷಯದಲ್ಲಿ ಚರ್ಚೆ ಮಾಡೋಣ ನಮಗೆ ಮಾಹಿತಿಯನ್ನು ಕೊಡೋದಕ್ಕೆ ಡಾಕ್ಟರ್ ಗಣೇಶ್ ನಮ್ಮ ವೆಟರ್ನರಿ ಇಲಾಖೆಯಲ್ಲಿ ಪಶುಪಾಲನಾ ಮತ್ತು ಪಶುವೈದ್ಯಕೀಯ ಸೇವಾ ಇಲಾಖೆಯಲ್ಲಿ ವೈದ್ಯರಾಗಿ ಕೆಲಸ ಮಾಡ್ತಾ ಇದ್ದಾರೆ ಜೊತೆಗೆ ಅವರು ಒಂದು ಈ ಪಶುಪಾಲನಾ ವಿಶ್ವವಿದ್ಯಾಲಯದ ಪ್ರಯೋಗಾಲಯದಲ್ಲಿ ವಿಜ್ಞಾನಿಯಾಗಿ ಕೆಲಸ ಮಾಡ್ತಾಯಿದ್ದಾರೆ ಅವ್ರ ಹತ್ರ ನಾವು ಈ ಚರ್ಚೆಯನ್ನು ಮಾಡಿ ಈ ರೋಗ ಏನು ಅದಕ್ಕೆ ಏನಾದರೂ ಪರಿಹಾರ ಇದೆಯಾ ಬರಲಾರ್ದಂಗೆ ಏನಾದ್ರು ತಡೆಯೋಕೆ ಅವಕಾಶ ಇದೆಯಾ ಅಥವಾ ಆ ನಿಟ್ಟಿನಲ್ಲಿ ಸಂಶೋಧನೆ ಏನು ನಡೀತಾ ಇದೆ ಇದೆಲ್ಲ ವಿವರಗಳನ್ನು ಕೇಳಿ ತಿಳ್ಕೊಬಾರಣ ಸರ್ ನಮಸ್ಕಾರ ನಮಸ್ಕಾರ ಇವತ್ತಿನ ಜ್ಞಾನ ವಿಜ್ಞಾನಿ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಮತ್ತು ನಮ್ಮ ಚಾನಲಿಗೆ ನೀವು ಹೊಸಾಗಿ ಬಂದಿದ್ದೀರಿ ಪ್ರಪ್ರಥಮವಾಗಿ ನಮ್ಮ ಫಾರ್ಮ್ ಟಿ ವಿಗೂ ಕೂಡ ತಮಗೆ ಸ್ವಾಗತ ಈಗ ನಾನು ಪ್ರಸ್ತಾವನೆಯಲ್ಲಿ ಹೇಳಿದಾಗೆ ಚರ್ಮಗಂಟು ರೋಗ ನಾವು ಕೇಳಿಪಟ್ಟಿದ್ದೀವಿ ಆದರೆ ನಮಗೆ ಸರಿಯಾದ ಮಾಹಿತಿ ಅದರೊಳಗೆ ಇಲ್ಲ ಚರ್ಮಗಂಟು ರೋಗ ಅದಕ್ಕಿಂತ ನಾವು ಆ ರೋಗಕ್ಕೆ ಬರೋದಕ್ಕಿಂತ ಮೊದಲೇ ನಿಮ್ಮದು ಪ್ರಾದೇಶಿಕ ಸಂಶೋಧನಾ ಕೇಂದ್ರ ಸಿರಿಸಿನಲ್ಲಿದೆ ಹೈನುಗಾರಿಕೆ ಅಥವಾ ಪಶುಪಾಲನೆಗೆ ಸಂಬಂಧಪಟ್ಟಂತೆ ಅದರಲ್ಲಿ ಅದು ಬಹುಶಃ ನಮ್ಮ ಪಶುವೈದ್ಯಕೀಯ ವಿಶ್ವವಿದ್ಯಾಲಯದ ಅಡಿಯಲ್ಲಿದೆ ಅಲ್ವಾ ಅದರಲ್ಲಿ ಏನು ಕೆಲಸ ಮಾಡ್ತೀರಿ ಉದ್ದೇಶ ಏನು ಏನು ನಡೀತಾ ಇರುತ್ತೆ ಇದು ನಮ್ಮ ಈ ಪಶು ರೋಗ ತನಿಖಾ ಪ್ರಯೋಗಾಲಯ ಮತ್ತು ಮಾಹಿತಿ ಕೇಂದ್ರ ಅನ್ನುವಂಥದ್ದು ಪಶುರೋಗ ತನಿಖಾ ಪ್ರಯೋಗಾಲಯ ಮತ್ತು ಮಾಹಿತಿ ಮಾಹಿತಿ ಕೇಂದ್ರ ಇದು ನಮ್ಮ ಕರ್ನಾಟಕ ಪಶುವೈದ್ಯಕೀಯ ಪಶು ಮತ್ತು ಮೀನುಗಾರಿಕಾ ವಿಶ್ವವಿದ್ಯಾನಿಲಯದ ಅಡಿಯಲ್ಲಿ ಪಶುರೋಗ ತನಿಖಾ ಪಶು ಆರೋಗ್ಯ ಮತ್ತು ಜೈವಿಕ ಸಂಸ್ಥೆ ಅನ್ನುವಂಥ ಸಂಸ್ಥೆ ಬೆಂಗಳೂರಿನ ಹೆಬ್ಬಾಳದಲ್ಲಿದೆ ಹಾಂ ಕರೆಕ್ಟ್ ಈ ಪಶು ಆರೋಗ್ಯ ಜ ಮತ್ತು ಜೈವಿಕ ಸಂಸ್ಥೆ ಅಥವಾ ಐ ಎಚ್ ವಿ ಅಂತ ಹೇಳ್ತೀವಿ ಇದು ಪಶು ನಮ್ಮ ಪಶುವೈದ್ಯಕೀಯ ವಿಶ್ವವಿದ್ಯಾನಿಲಯದ ಅಡಿಯಲ್ಲಿ ಬರುವಂತಹ ಪಶುವೈದ್ಯಕೀಯ ಏನು ಸಂಶೋಧನೆ ಮತ್ತು ಕೆಲವೊಂದು ಲಸಿಕೆ ಉತ್ಪಾದನೆ 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 ಮತ್ತು ಹಲವಾರು ಈ ರೀತಿ ಮಾಹಿತಿ ಕೊಡುವಂತಹ ಕೆಲಸಗಳನ್ನು ಮತ್ತು ರೋಗ ಸಂಶೋಧನೆ ಮಾಡುವಂಥದ್ದು ರೋಗ ಪತ್ತೆ ಹಚ್ಚುವಂಥದ್ದು ಈ ರೀತಿ ಕೆಲಸಗಳನ್ನ ನಾವು ಈ ಪಶು ಆರೋಗ್ಯ ಮತ್ತು ಜೈವಿಕ ಸಂಸ್ಥೆಯ ಅಡಿಯಲ್ಲಿ ಮೊದಲು ಇಂಡಿಪೆಂಡೆಂಟ್ ಸಂಸ್ಥೆ ಇತ್ತು ಈಗ ಪಶು ವೈದ್ಯಕೀಯ ವಿಶ್ವವಿದ್ಯಾಲಯದ ಅಡಿಯಲ್ಲಿ ಇದನ್ನು ತರಲಾಗಿದೆ ಇದರ ಅಡಿಯಲ್ಲಿ ಅಂದ್ರೆ ನಮ್ಮ ಐ ಎಚ್ ಯುಬಿ ಅಡಿಯಲ್ಲಿ ನಮ್ಮ ರಾಜ್ಯದ ವಿವಿಧ ಭಾಗದಲ್ಲಿ ಒಟ್ಟು ಒಂದು ಹದಿಮೂರು ಪ್ರಯೋಗಾಲಯಗಳಿದಾವೆ ಆ ಪ್ರಯೋಗಾಲಯಗಳಲ್ಲಿ ನಮ್ಮ ಶಿರಸಿಯಲ್ಲಿ ಎರಡ್ ಸಾವಿರದ ಹದಿನಾಲ್ಕನೇ ಇಸ್ವಿಯಲ್ಲಿ ಪ್ರಾರಂಭ ಆಗಿರುವಂತದ್ದು ನಮ್ಮ ಈ ಪ್ರಯೋಗಾಲಯ ಈಗ ಸರ್ಕಾರದ ಒಂದು ಹೊಸ ಒಂದು ನಿರ್ದೇಶನದಂತೆ ಪ್ರತಿಯೊಂದು ಜಿಲ್ಲೆಯಲ್ಲಿ ಸಹಿತ ಇದೇ ತರಹದ ಪ್ರಯೋಗಾಲಯವನ್ನ ಈಗ ಸ್ಥಾಪಿಸಲಿಕ್ಕೆ ಉದ್ದೇಶಿಸಲಾಗಿದೆ ಸೊ ಇಲ್ಲಿ ಅಲ್ಲಿ ನೀವು ಈಗ ಪ್ರಾಕ್ಟಿಕಲಿ ಈಗ ಏನ್ ಮಾಡ್ತೀರಿ ಈಗ ನಿಮಗೆ ಸ್ಯಾಂಪಲ್ ರೈತರು ಕೊಡ್ತಾರೋ ಅಥವಾ ನಿಮ್ಮ ಡಾಕ್ಟರ್ಗಳು ತಂದು ಕೊಡ್ತಾರೋ ಇಲ್ಲಿ ಪಶುರೋಗ ತನಿಖಾ ಪ್ರಯೋಗಾಲಯದಲ್ಲಿ ನಾವು ಏನ್ ಮಾಡ್ತೀವಿ ಅಂತಂದ್ರೆ ಇಲ್ಲಿ ನಾವು ಜಾನುವಾರುಗಳಿಗೆ ಬರುವಂತಹ ರೋಗಗಳ ಪರೀಕ್ಷೆ ರೋಗ ಮಾದರಿಂದ ಪರೀಕ್ಷೆ ಮಾಡೋದಿರ್ಬೋದು ಅಥವಾ ಎಲ್ಲೋ ಹಳ್ಳಿಯಲ್ಲಿ ಅಥವಾ ಫೀಲ್ಡ್ ಅಲ್ಲಿ ಏನೋ ರೋಗ ಉದ್ರೇಕ ಉಂಟಾಗಿದೆ ಅಲ್ಲಿಯ ಪಶುವೈದ್ಯಕೀಯ ಇಲಾಖೆಯ ಪಶುವೈದ್ಯರಿಗೆ ಅವರ ಸಲಹೆ ಮೂಲಕ ಅಲ್ಲಿಗೆ ಭೇಟಿ ನೀಡುವಂತದ್ದು ಏನೋ ಸಮಸ್ಯೆ ಆಗಿದೆ ಏನೋ ರೋಗ ಉದ್ರ ಉಲ್ಬಣ ಆಗಿದೆ ಹಸುಗಳು ಅಥವಾ ಕೋಳಿಗಳ ಏನೋ ಪ್ರಾಣಿಗಳು ಸಾಯ್ತಾ ಇರ್ತವೆ ಎಲ್ಲ ಜಿಲ್ಲೆಯ ಸಂಬಂಧಪಟ್ಟ ಹಂದಿ ಇರ್ಬೋದು ಕೋಳಿ ಇರ್ಬೋದು ಕುರಿ ಆಡು ಎಲ್ಲ ಬಂತು ಸದ್ಯಕ್ಕೆ ಒಂಟೆ ಆನೆಗಳಿಲ್ಲ ನಿಮ್ಮ ಪರಿಧಿಯಲ್ಲಿ ಅದು ವೈಲ್ಡ್ ಲೈಫ್ ಬರುತ್ತೆ ಈ ಪ್ರಾಣಿಗಳ ಅದನ್ನು ಈಗ ವೈಲ್ಡ್ ಲೈಫ್ ಇದ್ರೂ ಕೂಡ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ರಿಕ್ವೆಸ್ಟ್ ಮಾಡಿದ್ರೆ ನಿಮ್ಮ ಹತ್ರ ಬರಬೇತಿ ನಾವೇ ಹೋಗಿ ಇಲ್ಲ ಪಶು ವೈದ್ಯರು ಇರಬಹುದು ಅಥವಾ ಪಶುಪಾಲನಾ ಇಲಾಖೆಯ ಸಿಬ್ಬಂದಿಗಳು ಇರಬಹುದು ಅಥವಾ ನೇರವಾಗಿ ರೈತರೇ ತರುವಂತಹ ಮಾದರಿಗಳನ್ನ ನಮಗೆ ನೇರವಾಗಿ ಕೊಡಬಹುದು ಅಥವಾ ಪಶುಪಾಲನಾ ಇಲಾಖೆಯ ಮೂಲಕ ಸಹಿತ ನಮಗೆ ಕೊಡ್ತಾರೆ ಯಾವ ಸಮಸ್ಯೆಗೆ ಯಾವ ಯಾವ ರೋಗಕ್ಕೆ ಏನೇನು ಸ್ಯಾಂಪಲ್ ಗಳನ್ನ ಕೊಡಬೇಕು ಯಾವ ರೀತಿಯ ಸ್ಯಾಂಪಲ್ ಗಳನ್ನ ಕೊಡಬೇಕು ಅನ್ನೋದ್ ಅವರಿಗೆ ನಾವು ಮಾಹಿತಿಯನ್ನು ಕೊಟ್ಟಿರ್ತೀವಿ ಹೌದು ಆ ಪ್ರಕಾರ ಅವರು ನಮ್ಮ ಏನು ಮಾದರಿಗಳನ್ನ ಕೊಡ್ತಾರೆ ಅದನ್ನು ಸೂಕ್ತವಾಗಿ ನಾವು ಅನಾಲೈಸ್ ಮಾಡಿ ನಿಮಗೆ ಅನಲೈಸ್ ಮಾಡೋದಕ್ಕೆ ಕಲ್ಚರ್ ಮಾಡೋದಕ್ಕೆಲ್ಲ ಫೆಸಿಲಿಟಿ ಫೆಸಿಲಿಟಿ ಇದೆ ಒಂದು ಹಂತಕ್ಕೆ ನಮಗೆ ನಮ್ಮ ಜಿಲ್ಲಾ ಮಟ್ಟದ ನಮ್ಮ ಪ್ರಯೋಗಾಲಯದ ಮಟ್ಟದಲ್ಲಿ ಮಾಡುವಂತಹ ಫೆಸಿಲಿಟೀಸ್ ಇವೆ ಇನ್ನೂ ಹಲವಾರು ಹಂತದ ಫೆಸಿಲಿಟಿಗಳು ಬೆಂಗಳೂರಿಗೆ ಅಗತ್ಯ ಇದ್ರೆ ನಾವು ನಮ್ಮ ಹೆಡ್ ಆಫೀಸ್ ಅಂದ್ರೆ ಐ ಎಚ್ ಯು ಅಂತ ಹೇಳ್ತೀವಿ ಅಲ್ಲಿ ಫರ್ದರ್ ಅನಾಲೈಸಿಸ್ ಗೆ ಅಲ್ಲಿ ಕನ್ಫರ್ಮೇಷನ್ಗೆ ಕೊಡ್ತಾರೆ ಇನ್ನೂ ಹೆಚ್ಚಿನ ಒಂದು ಐಡೆಂಟಿಫೈ ಆಯ್ತು ಅದನ್ನ ವಾಪಸ್ ನಾವು ಆ ವೈದ್ಯರಿಗೆ ಇರ್ಬೋದು ಯಾರು ನಮಗೆ ಅದನ್ನು ಕೊಟ್ಟಿದ್ದಾರೆ ಸ್ಯಾಂಪಲ್ ಅನ್ನ ಅದನ್ನ ವೈದ್ಯರಿಗೆ ಇರಬಹುದು ಅಥವಾ ನೇರ ರೈತರಿಗೆ ವೈದ್ಯರ ಮೂಲಕ ನಾವು ಅದಕ್ಕೆ ಕಳಿಸ್ತೀವಿ ಅವರಿಗೆ ಸೂಕ್ತ ಸಲಹೆ ಸೂಚನೆಯನ್ನು ಸಹಿತ ನಾವು ನೀಡ್ತೀವಿ ಈ ವೈರಸ್ ಅಂತ ಬ್ಯಾಕ್ಟೀರಿಯಾನ ಏನೋ ನೀವು ಕಲ್ಚರ್ ಮಾಡಿ ತೆಗಿತೀರಿ ವೈರಸ್ ಅಂತ ವೈರಸ್ ಹೌದು ಅದನ್ನ ವೈರಸ್ ನಾವು ಹ್ಯಾಂಡಲ್ ಮಾಡುವಂತದ್ದು ನಮ್ಮ ಡಿಸ್ಟ್ರಿಕ್ಟ್ ಲೆವೆಲ್ ಲ್ಯಾಬೋರೇಟರಿ ಫೆಸಿಲಿಟಿ ಇಲ್ಲ ಅದನ್ನ ಐ ಎಚ್ ಕಳಿಸಿ ಅವರಲ್ಲಿ ಎಲ್ಲಾ ಹಲವಾರು ಹಂತದ ಒಂದು ಉನ್ನತ ಒಂದು ತಂತ್ರಜ್ಞಾನ ಇದೆ ಅವ್ರು ಮಾಡಿಕೊಡ್ತಾರೆ ಮಾಡ್ತಾರೆ ಈಗ ನಿಮಗೊಂದು ಸಾಮಾನ್ಯ ಒಂದು ಕಲ್ಪನೆ ಇರುತ್ತೆ ಇದು ಯಾವುದರಿಂದ ಬಂದಿರಬಹುದು ಅಂತ ಲಕ್ಷಣ ನೋಡಿ ಅವಾಗ ನೀವು ಇದು ವೈರಸ್ ಅಂತ ಇದು ನಮ್ಮ ಕೈ ಮೀರಿದ್ದು ಅಂತ ನೀವು ಬೆಂಗಳೂರಿಗೆ ಕಳಿಸ್ಬಿಡ್ತೀರಿ ಈ ಒಂಥರ ಇದು ಪ್ರಾಥಮಿಕ ಚಿಕಿತ್ಸಾ ಕೇಂದ್ರ ಇದ್ದಾಗ ಆಗಿ ಫೀಲ್ಡ್ ಇಂದ ಡೇಟಾ ಅಡ್ವಾನ್ಸ್ಡ್ ಇದೆ ನಮ್ಮಲ್ಲಿ ಅಡ್ವಾನ್ಸ್ಡ್ ಡಯಾಗ್ನೋಸ್ಟಿಕ್ ಟೆಕ್ನಿಕ್ಸ್ ಎಲೈಸಾ ಅಂತ ಹೇಳ್ತೀವಿ ಅಥವಾ ಪಾಲಿಮರೈಸ್ ಚೇನ್ ರಿಯಾಕ್ಷನ್ ಪಿ ಸಿ ಆರ್ ಎಲ್ಲ ಅಂತದ್ದಿದೆ ಆಯಾ ಹಂತಕ್ಕೆ ನಾವು ತಕ್ಕ ಹಾಗೆ ಆಯಾ ಸ್ಯಾಂಪಲ್ ತಕ್ಕ ಹಾಗೆ ನಾವು ಇಲ್ಲಿ ಮಾಡ್ತೀವೋ ಅಥವಾ ಅದನ್ನ ಬೆಂಗಳೂರಿಗೆ ಕಳ್ಸಿ ನಾವು ಅದನ್ನ ಅನಲೈಸ್ ಮಾಡ್ಕೊಡ್ತೀವಿ ಅನ್ನೋದನ್ನ ನಿರ್ಧಾರ ಮಾಡ್ತೀವಿ ಮಾಡ್ತೀನಿ ಸೊ ಪಶು ವೈದ್ಯಕೀಯ ಸೇವಾ ಇಲಾಖೆಗೆ ನಿಮ್ದು ಪೂರಕವಾಗಿ ಕೆಲಸ ಮಾಡುತ್ತೆ ಈಗ ನಾವು ಮೂಲ ವಿಷಯಕ್ಕೆ ಬಂದ್ರೆ ಈ ಚರ್ಮಗಂಟು ರೋಗ ಏನಿದೆ ಇದು ಎಲ್ಲಿಂದ ಬಂತು ಯಾವ ನಾವು ಕೇಳಪಟ್ಟಂತೆ ರಾಜಸ್ಥಾನ ರಿಪೋರ್ಟ್ ಆಯಿತು ಅಂತ ಅದು ಆ ರೋಗ ಏನು ಎಲ್ಲಿಂದ ಭಾರತದಲ್ಲಿ ಈಗ ಚರ್ಮಗಂಟು ರೋಗ ಅನ್ನುವಂಥದ್ದು ಅಥವಾ ಲಂಪಿ ಸ್ಕಿನ್ ಡಿಸೀಸ್ ಅಂತ ಹೇಳ್ತೀವಿ ಇದು ನಮ್ಮ ದೇಶಕ್ಕೆ ಈ ಒಂದು ಎರಡು ವರ್ಷದ ಹಿಂದೆನೆ ಹೊಸದಾಗಿ ಬಂದಿರುವಂಥದ್ದು ಈಗ ನಮ್ಮ ಈ ಈಗ ಮೊದಲು ಇದು ಅಂದರೆ ತೀರಾ ಹೊಸ ರೋಗ ಏನಲ್ಲ ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತನೇ ಇಸ್ವಿಲ್ಲೇನೆ ಆಫ್ರಿಕನ್ ಕಂಟ್ರೀಸಲ್ಲಿ ಇದನ್ನು ಮೊಟ್ಟ ಮೊದಲ ಕಂಡಿಡಿದಾರೆ ಆ ತತ್ರ ಒಂದು ಒಂದು ಸೆಂಚುರಿನೇ ಆಯಿತು ಆದರೆ ಅದು ನಮ್ಮ ದೇಶಕ್ಕೆ ಬಂದಿದ್ದು ಈಗ ಎರಡು ವರ್ಷದ ಹಿಂದೆ ಆದರೆ ವ್ಯತ್ಯಾಸ ಏನಾಯ್ತು ಅಂತಂದ್ರೆ ಎರಡು ವರ್ಷದ ಹಿಂದೆ ಒಮ್ಮೆ ಬಂತು ಈ ಚರ್ಮಗಂಟು ರೋಗ ಮೂಲತಃ ಇದು ವೈರಸ್ನಿಂದ ಬರುವಂತಹ ರೋಗ ವೈರಸ್ನಿಂದ ವೈರಸ್ ಹೇಗೆ ಬರುತ್ತೆ ಅಂತಂದ್ರೆ ಈ ಕಚ್ಚುವ ಉಣ್ಣೆ ಅದರ ಮೂಲಕ ಜಾನುವಾರುಗಳಿಗೆ ಇದು ಪ್ರಸಾರ ಆಗುವಂತದ್ದು ನಮ್ ಸುಮಾರು ಎರಡು ವರ್ಷದ ಹಿಂದೆ ನಮ್ಮ ದೇಶದಲ್ಲಿ ಮೊಟ್ಟ ಮೊದಲಾಗಿ ಕಂಡು ಬಂತು ಅಲ್ಲಿ ತನಕ ನಮ್ಮಲ್ಲಿ ಈಗ ಒಂದು ಪ್ರಾಣಿಗೆ ಬಂದ್ರೆ ಆಮೇಲೆ ಅದರಿಂದ ನೋಡೋಣ ಇನ್ನೊಂದು ಬಂದು ಟಿಕ್ಸ್ ಬಂದು ಆಯ್ತು ಮೂಲತಃ ಹೆಂಗ್ ಬಂತು ನಮ್ಮ ದೇಶಕ್ಕೆ ಬಂತು ಏನು ಇನ್ವೆಸ್ಟಿಗೇಷನ್ ಆ ರೀತಿ ಇನ್ವೆಸ್ಟಿಗೇಷನ್ ನಡೀತಾ ಇದೆ ಯಾಕಂತಂದ್ರೆ ಆ ಇದು ಹೊಸದಾಗಿ ಹೊಸದಾಗಿ ಬಂದಿರುವಂತ ರೋಗ ಆಗಿರೋದ್ರಿಂದ ಈಗ ಎಪಿಡೆಮಿಯೋಲಾಜಿಕಲ್ ಸ್ಟಡೀಸ್ ಅಂತ ಹೇಳ್ತೀವಿ ಅದು ಸ್ವಲ್ಪ ಸಮಯ ತಗೊಳುತ್ತೆ ಎಲ್ಲಿಂದ ಬಂತು ಹೇಗೆ ಬಂತು ಅದು ಪ್ರಸಾರ ಆಗುವಂತದ್ದು ನಾವು ಈಗ ಇಲ್ಲಿ ತನಕ ಆಗಿರುವಂತಹ ಸಂಶೋಧನೆಗಳ ಮೂಲಕ ನಾವು ಹೇಳ್ತಾ ಇರೋದು ಇದು ಉಣುಗು ಉಣ್ಣೆ ಅಥವಾ ಕಡಿ ನೊಣ ಈ ರೀತಿ ಮೂಲಕ ಅವುಗಳು ಇದೆ ಅಂತ ಇನ್ನೂ ಬೇರೆ ಬೇರೆ ಕಾರಣಗಳು ಸಹಿತ ಇರಬಹುದು ಯಾಕಂದ್ರೆ ಈಗ ಹೊಸದಾಗಿ ಬಂದಿರೋದ್ರಿಂದ ಈಗ ವೈಜ್ಞಾನಿಕ ಕಮ್ಯುನಿಟಿಲಿ ಅದು ರಿಸರ್ಚ್ ಆಗ್ತಾ ಇದೆ ಈಗ ವೈರಸ್ ವೈರಸ್ ಕನ್ಫರ್ಮ್ ಈಗ ನಮಗೆ ನಮ್ಮ ದೇಶದಲ್ಲಿ ಈಗ ಎರಡು ವರ್ಷ ಹಿಂದೆ ಬಂತು ಬಂದಿದ್ದು ಆಮೇಲೆ ಏನು ಕಡಿಮೆ ಆಯ್ತು ಅದ್ರ ಬಾಡಿ ಎರಡು ವರ್ಷದ ಮೊಟ್ಟ ಮೊದಲನೇದಾಗಿ ಇದು ಔಟ್ ಬ್ರೇಕ್ ಬಂದಾಗ ಎಲ್ಲಾ ಕಡೆ ಬಂತು ಪ್ರಾರಂಭದಲ್ಲಿ ಓಕೆ ಎಲ್ಲ ಇಡೀ ದೇಶಕ್ಕೆ ಬಂದಿತ್ತು ಬಂದಿದೆ ಬಂದಿದೆ ಆ ರಾಜಸ್ಥಾನ ಅಥವಾ ಗುಜರಾತ್ ಆಕಡೆ ಕಡೆ ಆ ಸಹಿತ ಪ್ರಾರಂಭ ಆಗಿ ಬಂತು ಆದ್ರೆ ಆವಾಗ ಈ ರೋಗದ ತೀವ್ರತೆ ಅಷ್ಟಾಗಿರ್ಲಿಲ್ಲ ಲಕ್ಷಣಗಳು ಏನು ಸ್ವಲ್ಪ ಮೈ ಮೇಲೆ ಅಲ್ಲಲ್ಲಿ ಗಂಟುಗಳು ಕಾಣೋದು ಎಲ್ಲೋ ಒಂದು ಸ್ವಲ್ಪ ಜ್ವರ ಬರುವಂತದ್ದು ಒಂದು ಸ್ವಲ್ಪ ಸ್ವಲ್ಪ ದಿವಸ ಆಹಾರ ಕಡಿಮೆ ಮಾಡುವಂಥದ್ದು ಇರಬಹುದು ಇವತ್ತು ಲಕ್ಷಣಗಳೇನಿದೆ ಬಹಳ ಮೈಲ್ಡ್ ಆಗಿ ಬಂತು ಅಷ್ಟು ಜೋರಾಗಿ ಲಕ್ಷಣಗಳು ಇರಲಿಲ್ಲ ಸಾಮಾನ್ಯವಾಗಿ ಕೆಲವೊಂದು ಹಸುಗಳಿಗೆ ನಾವು ಚಿಕಿತ್ಸೆ ಅಗತ್ಯನೇ ಏನು ಬಹಳಷ್ಟು ಹಸುಗಳಿಗೆ ಚಿಕಿತ್ಸೆ ಅಗತ್ಯ ಬರಲಿಲ್ಲ ಎನ್ನು ಕಂಟ್ರೋಲ್ ಆಯಿತು ಕೆಲವೊಂದಕ್ಕೆ ಚಿಕಿತ್ಸೆಗಳು ಬೇಕಾಯ್ತು ಅವು ಒಳ್ಳೆ ಉತ್ತಮ ಪ್ರತಿಕ್ರಿಯೆಯನ್ನೇ ತೋರಿಸಿದ್ವು ಚಿಕಿತ್ಸೆಗೆ ಮತ್ತೆ ಮರಣದ ಪ್ರಮಾಣ ತೀರಾ ಕಡಿಮೆ ಇತ್ತು ಈಗ ಎರಡು ವರ್ಷದ ಹಿಂದೆ ಎರಡು ವರ್ಷದ ಹಿಂದೆ ಅದು ಸ್ವಲ್ಪ ಚಿಗುಮೆ ಕರೋನಾ ಬಂದಾಗ ಅದೇ ಸಂದರ್ಭದಲ್ಲಿ ಹೌದು ಅದೇ ಸಂದರ್ಭದಲ್ಲಿ ಬಂತು ಆಮೇಲೆ ಒಂದ್ಸರಿ ತನ್ನಿಂದ ತಾನೇ ಹೀಗೆ ಕಡಿಮೆ ಆಯ್ತು ರೋಗದ ಒಂದು ತೀವ್ರತೆ ಅಥವಾ ಎಲ್ಲಾ ಕಡೆ ಕಡಿಮೆ ಆಯ್ತು ಆದರೆ ಪುನಃ ಕಳೆದ ಒಂದು ಐದಾರು ತಿಂಗಳಿಂದ ಐದಾರು ತಿಂಗಳದ ಹಿಂದೆ ಇನ್ನೊಮ್ಮೆ ಈ ರೋಗದ ಔಟ್ಬ್ರೇಕ್ ಬ್ರೇಕ್ ಇನ್ನೊಂದ್ಸರಿ ಉಂಟಾಯಿತು ಈ ಸಾರಿ ಏನಾಗಿತ್ತು ಅಂತಂದ್ರೆ ಈ ರೋಗದ ತೀವ್ರತೆ ತುಂಬಾ ಜಾಸ್ತಿ ಕಂಡು ಬಂತು ಬಹುಶಃ ಮ್ಯೂಟೇಶನ್ ಆಗಿ ಹೊಸ ಸ್ಟ್ರೈನ್ ಬಂದಿರಬಹುದು ಅದನ್ನ ಈಗ ಜೀನೋಮ್ ಸಿಕ್ವೆನ್ಸಿಂಗ್ ಎಲ್ಲ ಮಾಡ್ತಾ ಇದ್ದಾರೆ ಅದನ್ನ ಮಾಡ್ತಾ ಇದ್ದಾರೆ ಯಾಕಂತಂದ್ರೆ ಆ ಪ್ರಾರಂಭದಲ್ಲಿ ಬಂದಾಗ ಅಷ್ಟು ತೀವ್ರತೆ ಇಲ್ಲದೆ ಇರೋದ್ರಿಂದ ಅದು ಹಾಗೆ ಉಳ್ಕೊಂಡ್ತು ಈಗ ಆ ರೋಗ ತುಂಬಾ ಸಿವಿಯರಾಗಿ ಅಂದ್ರೆ ಲಕ್ಷಣಗಳು ತುಂಬಾ ತೀವ್ರವಾಗಿ ಕಂಡು ಬಂದವು ಮತ್ತೆ ಹೆಚ್ಚಿನ ಪ್ರಮಾಣದಲ್ಲಿ ಸಾವು ಸಹಿತ ನಮ್ಮ ಇಡೀ ದೇಶಾದ್ಯಂತ ಆಗ್ತಾ ಇದೆ ಹೀಗಾಗಿ ಸೇಮ್ ವೈರಸ್ ಅದೇ ವೈರಸ್ ಅದೇ ವೈರಸ್ ವೈರಸ್ ಅದೇನೆ ಅದ್ರಲ್ಲಿ ಏನಾದರೂ ಬದಲಾವಣೆ ಇದೆಯಾ ಇವೆಲ್ಲ ಏನು ಅದು ವೈಜ್ಞಾನಿಕ ಒಂದು ಸಂಶೋಧನೆಗಳು ಈಗ ಪ್ರಾರಂಭ ಆಗಿದೆ ನಡೀತಾ ಇದೆ ಬಟ್ ಏನೇ ಆದ್ರೂ ಕೂಡ ಈ ವೈರಸ್ ವಿಷಯದಲ್ಲಿ ಆಮೇಲೆ ಟ್ರೀಟ್ಮೆಂಟ್ ವಿಷಯಕ್ಕೆ ಬಂದರೆ ಒಂದೇ ಅವಾಗ ಅದರಲ್ಲಿ ಈ ಎ ಆರು ಬರಲಿ ಬಿ ಆರು ಬರಲಿ ಸ್ವಲ್ಪ ಹೆಚ್ಚು ಕಡಿಮೆ ಒಂದೇ ಆಗುತ್ತೆ ಈಗಿದು ಈ ಚರ್ಮಗಂಟು ರೋಗ ಅಥವಾ ಲಂಪಿ ಸ್ಕಿನ್ ಡಿಸೀಸ್ ಇದು ಯಾವ್ಯಾವ ಪ್ರಾಣಿಗಳಲ್ಲಿ ಬರ್ತಾ ಇದೆ ನೀವು ನೋಡ್ತಾ ಇದ್ದಂತೆ ಈಗ ಮುಖ್ಯವಾಗಿ ಹಸುಗಳಲ್ಲಿ ಮಾತ್ರ ಕಂಡು ಕಂಡು ಓಕೆ ಮತ್ತೆ ಎಮ್ಮೆಗಳಲ್ಲಿ ತೀರಾ ಕಡಿಮೆ ಇದೆ ಇಲ್ಲವೇ ಇಲ್ಲ ಅನ್ನೋ ಅಷ್ಟು ಪ್ರಮಾಣದಲ್ಲಿ ತೀರಾ ಅಪರೂಪ ತೀರಾ ಅಪರೂಪಗಳಲ್ಲಿ ತಳಿಗಳಲ್ಲಿ ಯಾವುದೇ ತಳಿಯಲ್ಲಿ ಯಾವುದೇ ವ್ಯತ್ಯಾಸ ಇಲ್ಲ ಅದರಲ್ಲೂ ಇನ್ನೂ ಇಂಟ್ರೆಸ್ಟಿಂಗ್ ಅಂತಂದ್ರೆ ಈ ಸರಿ ಏನು ತೀವ್ರವಾದಂತಹ ಔಟ್ ಬ್ರೇಕ್ ಬಂದಾಗ ನಮ್ಮ ಮಿತ್ರರು ಪಶುವೈದ್ಯ ಮಿತ್ರರು ನೋಡಿದ ಹಾಗೆ ನಾಟಿ ತಳಿಗಳಲ್ಲಿ ಜಾಸ್ತಿನೇ ಬಂತು ಜಾಸ್ತಿ ಬಂತು ಹೌದು ಓಕೆ ನಾನು ಅದನ್ನೇ ಕೇಳಿದ್ದೆ ಹಾಂ ಅದು ಇನ್ನೂ ಅಂದರೆ ಒಂದು ನಮ್ಮ ಮೇಲ್ನೋಟದ ಒಂದು ಅಭಿಪ್ರಾಯ ಇನ್ನು ಅದರದ್ದು ಡೇಟಾ ಎಲ್ಲ ಕಲೆಕ್ಷನ್ ಆಗಬೇಕು ಎಲ್ಲ ಏನು ಅದನ್ನ ಕಂಪೈಲ್ ಆಗಬೇಕು ನಮ್ಮ ಪ ಕೆಲವೊಂದು ಪಶು ಕೆಲವೊಂದು ಭಾಗದಲ್ಲಿರ್ಬೋದು ಪ್ರಥಮವಾಗಿ ನಾಟಿ ತಳಿಗಳನ್ನೇ ಕಂಡು ಬಂತು ಅಂತ ಹೇಳ್ತಾ ಇದ್ದಾರೆ ಆದ್ರೆ ನಾವು ಒಟ್ಟಾರೆ ಹೇಳಬೇಕಾಗಿರೋದು ಇದರಲ್ಲಿ ಯಾವುದೇ ತಳಿ ತಳಿಯ ಹೌದು ತಳಿಯ ಯಾವುದೇ ವ್ಯತ್ಯಾಸ ಇಲ್ಲ ಇಲ್ಲ ಓಕೆ ಇದಲ್ದೇ ಈಗ ಹಸು ಎಮ್ಮೆ ಆಯಿತು ಕುರಿ ಆಡು ಇಲ್ಲ ಲಂಪಿ ಸ್ಕಿನ್ ಡಿಸೀಸ್ ಅನ್ನುವಂಥದ್ದು ಇಲ್ಲ ಆದ್ರೆ ಈ ಲಂಪಿ ಸ್ಕಿನ್ ಡಿಸೀಸ್ ವೈರಸ್ ಏನಿದೆ ಇದು ಮೂಲತಃ ಪಾಕ್ಸ್ ವೈರಸ್ ಅನ್ನುವಂತಹ ಒಂದು ಆ ಇದಕ್ಕೆ ಸೇರಿದ್ದು ಜಾತಿಗೆ ಸೇರಿದ್ದು ಹೌದು ಅದರಲ್ಲಿ ಶೀಪ್ ಪಾಕ್ಸ್ ಇರಬಹುದು ಮತ್ತೆ ಗೋಟ್ ಪಾಕ್ಸ್ ಇರಬಹುದು ಮೇಕೆಗಳಲ್ಲಿ ಕಂಡು ರೋಗ ನಮ್ಮಲ್ಲಿ ಇದೆ ಇದೆ ವ್ಯಾಕ್ಸಿನ್ ಅದು ರೋಗಗಳು ಕಂಡು ಆಗಾಗ ಕಂಡು ಬರುತ್ತೆ ಅದು ಅಷ್ಟು ತೀವ್ರತೆಯನ್ನ ಹೊಂದೋದಿಲ್ಲ ಅದಕ್ಕೆ ಒಳ್ಳೆಯದಂತ ವ್ಯಾಕ್ಸಿನ್ ಇದೆ ಅದು ಬರದೇ ಇದ್ದಂಗೆ ಹಲವಾರು ಏನು ಕ್ರಮಗಳಿದಾವೆ ಮೊದಲೇ ಮಾಡುವಂತದ್ದು ಅದು ಅದೇ ಗುಂಪಿನ ವೈರಸ್ ಅದ್ರಲ್ಲಿ ಬೇರೆ ಬೇರೆ ಈ ಹಸುಗಳಲ್ಲಿ ಏನು ಅಟ್ಯಾಕ್ ಮಾಡ್ತಾ ಇರುವಂತದ್ದು ಅದ್ರಲ್ಲಿ ಬೇರೆ ಬೇರೆ ವ್ಯತ್ಯಾಸಗಳ ಮೂಲಕ ಈಗ ಹಂಗಿದ್ರೆ ನೀವು ಬೇರೆ ಯಾವ್ದು ಈ ನಾಯಿ ಬೆಕ್ಕು ಈ ತರ ಯಾವ್ದ್ರಲ್ಲೂ ಇನ್ನು ಸಿಕ್ಕಿಲ್ಲ ಕಾಡು ಪ್ರಾಣಿಗಳಲ್ಲಿ ಇರಬಹುದು ಗೊತ್ತಿಲ್ಲ ಗೊತ್ತಿಲ್ಲ ಸ್ಟಡಿ ಆಗಬೇಕು ಸ್ಟಡಿ ಆಗಬೇಕು ಅಥವಾ ಆತರ ಥರ ಔಟ್ ಬ್ರೇಕ್ ಗಮನಕ್ಕೆ ಬರುತ್ತೆ ಗಮನಕ್ಕೆ ಬರುತ್ತೆ ಯಾಕೆಂದ್ರೆ ಇದು ಹೂಡ್ ಇದರಲ್ಲಿ ಇದೇ ಜಾತಿ ಇದ್ದವಕ್ಕೆ ಬರ್ಬೋದು ಈಗ ನಿಮ್ಮದು ಎಫ್ ಎಮ್ ಡಿ ಎಲ್ಲ ಬಂದಾಗಿನೇ ವೈರಸ್ ಅನ್ಕೊಳ್ಳಿ ಮತ್ತೆ ಅದಕ್ಕೂ ಬರಬಹುದು ಗೊತ್ತಿಲ್ಲ ಮುಂದಿನ ವೈಜ್ಞಾನಿಕ ಒಂದು ಇದು ಬೇಕು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್ ಭಾರತದ ಹನಿ ನೀರಾವರಿ ತಂತ್ರಜ್ಞಾನದ ಪ್ರಥಮ ಪ್ರವರ್ತಕ ಜಗತ್ತಿನ ಅತಿ ದೊಡ್ಡ ಸ್ಪ್ರಿಂಕ್ಲರ್ಸ್ ಉತ್ಪಾದಕ ಕಂಪನಿ ಸಂರಕ್ಷಿತ ಕೃಷಿಯಲ್ಲಿ ಹಸಿರು ಮನೆಗಾಗಿ ಮಿಸ್ಟರ್ಡ್ ಫಾಗರ್ ಫ್ಯಾನ್ ಮತ್ತು ಪ್ಯಾಡ್ ಹಾಗೂ ನೆರಳು ಮನೆ ಸ್ವಯಂಚಾಲಿತ ನೀರಾವರಿ ವ್ಯವಸ್ಥೆ ಮತ್ತು ರಸಾವರಿ ತಂತ್ರಜ್ಞಾನ ಕೃಷಿಯಲ್ಲಿ ನೀರಿನ ಸಮರ್ಪಕ ಬಳಕೆ ಹಾಗೂ ಉಳಿತಾಯಕ್ಕೆ ಮತ್ತೊಂದು ಹೆಸರು ಜೈನ್ ಪ್ರಗತಿ ಸಾಕಾರವಾಯಿತು ಸ್ಟಿಲ್ ತಂತ್ರಜ್ಞಾನದಿ ಸಾಧ್ಯವಾಯಿತು ಬದಲಾವಣೆಗೆ ಕಾಲ ಕೂಡಿ ಬಂತು ಸ್ಟೀಲ್ ಉಪಕರಣಗಳು ತನ್ನಿ ಪರಿವರ್ತನೆ ಜೈನ್ಸ್ ಜಗತ್ತಿನ ದೊಡ್ಡ ಅಂಗಾಂಶ ಕೃಷಿ ಪ್ರಯೋಗಾಲಯ ಹಾಗೂ ಟಿಸಿ ಗಿಡಗಳ ಉತ್ಪಾದಕರು ಸಮೃದ್ಧ ಇಳುವರಿಗೆ ಜೈನ್ ಜೀ ನೇನ್ ಯಾಲಕ್ಕಿ ನೇಂದ್ರನ್ ಹಾಗೂ ಕೆಂಪು ಬಾಳೆ ಸಸಿಗಳು ದಾಳಿಂಬೆ ಭಗವತಳಿಯ ರೋಗಮುಕ್ತ ಸಸಿಗಳು ಲಕ್ನೋ ನೈನ್ ಪೇರಳೆ ಸ್ಟ್ರಾಬೆರಿ ಇತ್ಯಾದಿ ಗಿಡಗಳು ಯೋಗ್ಯ ಬೆಲೆಯಲ್ಲಿ ಅಂಗಾಂಶ ಕೃಷಿಯ ಜಾಗತಿಕ ಬ್ರ್ಯಾಂಡ್ ಜೈನ್ ಕ್ಯಾಡ್ಬರಿ ಚಾಕ್ಲೇಟಿನ ಮೂಲ ಅಂಶ ಕೋಕೋ ನಿಮ್ಮ ಆದಾಯ ದ್ವಿಗುಣಕ್ಕೆ ಕೋಕೋ ಒಂದು ಉತ್ತಮ ಬೆಳೆ ಅಂತರ ಬೆಳೆ ಏಕ ಬೆಳೆಯಾಗಿ ಕರ್ನಾಟಕದೆಲ್ಲೆಡೆ ಕೋಕೋ ಬೆಳೆಯಬಹುದು ಹೈಬ್ರಿಡ್ ಎಫ್ ಒನ್ ಗಿಡಗಳ ಪೂರೈಕೆ ಮತ್ತು ಕೋಕೋ ಬೀಜ ಖರೀದಿ ಕ್ಯಾಡ್ಬರಿಯಿಂದ ಲಕ್ಷಾಂತರ ಎಕರೆ ಬೆಳೆ ವಿಸ್ತರಣೆಗೆ ಇದೇ ಅವಕಾಶ ಈ ಸದಾವಕಾಶವನ್ನ ಸದ್ಬಳಕೆ ಮಾಡಿಕೊಳ್ಳಿ ಸರಿ ಈಗ ಆಯಿತು ನೀವು ಲಕ್ಷಣಗಳೇನು ನೋಡ್ಬಿಡು ಈಗ ನಾವು ಮೇಲ್ನೋಟಕ್ಕೆ ನೀವು ಗಂಟು ಬರುತ್ತೆ ಅಂತ ಹೇಳಿದ್ರಿ ಒಟ್ಟಾರೆಯಾಗಿ ಈ ನಮ್ಮ ಹಸುಗಳಿಗೆ ಬಂತು ಅಂತ ನಾನು ಹೇಗೆ ನನಗೆ ಗೊತ್ತಾಗದು ಹೆಂಗೆ ಏನೆಲ್ಲ ಲಕ್ಷ ಲಕ್ಷಣಗಳಿದೆ ಈ ಚರ್ಮಗಂಟು ರೋಗದಲ್ಲಿ ಹಲವಾರು ಲಕ್ಷಣಗಳು ಹಲವಾರು ಹಂತದ ಲಕ್ಷಣಗಳನ್ನು ನಾವು ನೋಡ್ತೀವಿ ಅದರಲ್ಲಿ ಈಗ ತೀವ್ರವಾಗಿ ಕಂಡುಬರುವಂಥದ್ದು ಇದೆ ಅಥವಾ ಮೈಲ್ಡ್ ಫಾರ್ಮಲ್ಲಿ ಬಂದು ಹೋಗುವಂಥದ್ದು ಈ ರೋಗದ ಲಕ್ಷಣಗಳಿದ್ದಾವೆ ಈಗ ತೀವ್ರವಾಗಿ ಕಂಡು ಬಂತು ಅಂತಂದ್ರೆ ಒಂದೇ ಸರಿ ತುಂಬಾ ಜ್ವರ ಬರುತ್ತೆ ನೂರ ಐದು ನೂರ ಆರು ಡಿಗ್ರಿ ತನಕ ಡಿಗ್ರಿ ಫ್ಯಾರಿನೈಟ್ ನಷ್ಟು ಜ್ವರ ಬರ್ಬಹುದು ಆಮೇಲೆ ಮೈ ಮೇಲೆ ಗಂಟು ಗಂಟು ತರ ಒಂದು ಇದು ಗಂಟು ಉತ್ಪಾದನೆ ಆಗುತ್ತೆ ಈ ಕೇಳ್ತೀನಿ ರೇಟ್ ಮಧ್ಯೆದು

ಬೊಬ್ಬೆ ತರ ಕಾಣುತ್ತೆ ಇಡೀ ಮೈ ಮೇಲೂ ಕಾಣಬಹುದು ಅಥವಾ ಎಲ್ಲೋ ಒಂದೆರಡು ಕಡೆನೂ ಕಾಣಬಹುದು ಅದು ಒಂದೊಂದು ಹಸುವಿನ ಆರೋಗ್ಯಗಳ ಇಮ್ಯೂನಿಟಿ ಲೆವೆಲ್ ಇರ್ಬೋದು ಅಥವಾ ಏನು ಡೋಸ್ ಆಫ್ ವೈರಸ್ ಇನಾಕ್ಯುಲೇಟೆಡ್ ಅಂತ ಹೇಳ್ತೀವಿ ಎಷ್ಟು ವೈರಸ್ಗಳು ಅದರ ಮೇಲೆ ಪರಿಣಾಮ ಬೀರಿದ ಅನ್ನ ಹಲವಾರು ಲಕ್ಷಣಗಳು ಅವುಗಳ ಮೇಲೆ ನಿರ್ಧಾರ ಆಗಿರ್ತದೆ ಇದು ಮತ್ತೆ ಪ್ರಾರಂಭ ಹಂತದಲ್ಲಿ ಅದು ಫಾರ್ಮೇಶನ್ ಆಗೋದಿಲ್ಲ ಗಂಟುಗಳಷ್ಟೇ ಕಾಣುತ್ತೆ ಕಿವು ಒಂದೇ ಸರಿ ಆಗೋದಿಲ್ಲ ಪ್ರಾರಂಭ ಹಂತದಲ್ಲಿ ಆಗೋದಿಲ್ಲ ಆಮೇಲೆ ಆಹಾರ ಜ್ವರ ಇದೆ ಅಂತ ತಕ್ಷಣ ಆಹಾರ ಕಡಿಮೆ ಮಾಡ್ತವೆ ಆಹಾರ ಬಿಡಬಹುದು ಹಾಲಿನ ಉತ್ಪಾದನೆ ತೀವ್ರವಾಗಿ ಕಡಿಮೆ ಆಗುತ್ತೆ ಅಥವಾ ಈಗ ಜ್ವರ ವಾರ ಗಟ್ಟಲೆ ಎಂಟು ಹತ್ತು ದಿವಸ ಮುಂದುವರಿತು ಅಂತಂದ್ರೆ ಗರ್ಭಧರಿಸಿದ ಹಸುಗಳು ಕಂದು ಹಾಕುವಂತಹ ಸಾಧ್ಯತೆನೂ ಇರುತ್ತೆ ಇನ್ನು ಮೈಲ್ಡ್ ಫಾರ್ಮ್ ಅಲ್ಲಿ ಏನು ಅಂತಹ ಜ್ವರ ಕಾಣದೇ ಇರಬಹುದು ಆಹಾರ ಆಹಾರ ಸೇವನೆ ಕಡಿಮೆ ಸ್ವಲ್ಪ ಕಡಿಮೆ ಆಗಬಹುದು ಅಥವಾ ನಾರ್ಮಲ್ ಇರ್ಬೋದು ಕಾಲು ಗಂಟು ಅಥವಾ ಇಡೀ ಕಾಲುಗಳು ಇಡೀ ಕಾಲು ಉದ್ಕೊಳ್ಳುವಂತಹ ಒಂದು ಲಕ್ಷಣವನ್ನು ಸಹ ನಾವು ನೋಡ್ತೀವಿ ಮೈ ಮೇಲೆ ಊದ್ಕೊಳ್ಳುತ್ತೆ ಕಾಲು ನಾಲ್ಕು ಕಾಲು ಯಾವುದೋ ಅಥವಾ ಒಂದೆರಡು ಕಾಲು ಅಥವಾ ಗಂಟು ಮಾತ್ರ ಹೀಗೆ ಅವು ಅವಾಗ ಎದ್ದೇಳಲಿಕ್ಕೆ ಮಲಗಲಿಕ್ಕೆ ಅವು ತೊಂದರೆ ಪಡುವಂತಹ ಲಕ್ಷಣಗಳನ್ನ ಕಾಣ್ತೀವಿ ಮೊದಲನೇ ಅಂತ ಇನ್ನು ದಿನ ಕಳೆದ ಹಾಗೆ ಕೆಲವೊಮ್ಮೆ ಚಿಕಿತ್ಸೆ ಮಾಡಿಸದೇ ಇದ್ರೆ ಅಥವಾ ಚಿಕಿತ್ಸೆ ನಡೀತಾ ಇದ್ರೂ ಕೆಲವೊಂದ್ಸರಿ ಏನಾಗುತ್ತೆ ವಾರ ಇದು ಚಿಕಿತ್ಸೆ ಕೆಲವೊಂದು ತೀವ್ರವಾಗಿ ಈ ರೋಗ ಹರಡಿದ್ರೆ ರೋಗ ಬಂದ್ರೆ ಆ ನಾವು ಲಾಕ್ಷಣಿಕವಾಗಿ ಲಕ್ಷಣಗಳನ್ನು ಟ್ರೀಟ್ಮೆಂಟ್ ಕಂಟಿನ್ಯೂ ಇದ್ದಾಗ ಏನಾಗಬಹುದು ಒಂದು ವಾರ ಆಗ ಚಿಕಿತ್ಸೆ ಮಾಡಿದ್ರೆ ಕೆಲವೊಂದು ಆ ವೇಗವಾಗಿ ಚಿಕಿತ್ಸೆಗೆ ಸ್ಪಂದಿಸ್ತವೆ ಒಂದೆರಡು ದಿವಸದಲ್ಲಿ ಜ್ವರ ಕಡಿಮೆ ಆಗುವಂತದ್ದು ಇರುತ್ತೆ ಇನ್ನು ಕೆಲವೊಂದು ಚಿಕಿತ್ಸೆ ನಡೀತಾ ಇದ್ರು ಸಹಿತ ಜ್ವರ ಕಡಿಮೆ ಆಗುದಿಲ್ಲ ಒಂದು ವಾರ ಎಂಟು ಹತ್ತು ದಿನ ದಿನಗಳ ತನಕ ಸತತವಾಗಿ ಚಿಕಿತ್ಸೆ ಅಗತ್ಯ ಇರುವಂತಹ ಸಂದರ್ಭನೂ ಇರುತ್ತೆ ಚರ್ಮ ಅದು ಕಾಲುಗಳು ಊದ್ಕೊಳ್ಳುವಂತದ್ದು ಹೊಟ್ಟೆ ಕೆಳಗಡೆ ಊತ ಪ್ರಾರಂಭ ಆಗೋದು ಅಥವಾ ಗಂಟಲಿನ ಕೆಳಗಡೆ ಈಗ ಗಂಗೆ ತೊಗಲು ಅಂತ ಹೇಳ್ತೀವಿ ಅಲ್ಲೆಲ್ಲ ಬೇರೆ ಬೇರೆ ಹಂತದಲ್ಲಿ ಊದ್ಕೊಳ್ಳುವಂತಹ ಸಾಧ್ಯತೆ ಲಂಪ್ಸು ಬರಬಹುದು ಅಥವಾ ಬರೀ ಊದ್ಕೊಳ್ಳುವಂತದ್ದು ಅದಕ್ಕೆಲ್ಲ ಲಕ್ಷಣ ಲಾಕ್ಷಣಿಕವಾಗಿ ನಾವು ಚಿಕಿತ್ಸೆಯನ್ನು ಕೈಗೊಂಡು ಕೆಲವೊಂದು ವೇಗವಾಗಿ ಸ್ಪಂದ ಸ್ಪಂದನೆ ತೋರಿಸ್ತೇವೆ ಕೆಲವೊಂದು ವಾರಗಟ್ಟಲೆ ಆದ್ರೂ ಹಾಗೆ ಇರುತ್ತೆ ಅಥವಾ ಇನ್ ಕೆಲವೊಂದು ಚಿಕಿತ್ಸೆ ಮಾಡ್ ಆಗಿರೋದಿಲ್ಲ ಅಥವಾ ಕೆಲವೊಂದು ನಾವು ಬಾಯಿ ಮೂಲಕ ಆಹಾರದ ಮೂಲಕ ಕೊಡುವಂತಹ ಚಿಕಿತ್ಸೆ ಇರಬಹುದು ಅಥವಾ ತೀವ್ರ ಆಗಿದ್ರೆ ಇಂಜೆಕ್ಷನ್ ಚುಚ್ಚುಮದ್ದು ಮೂಲಕ ಕೊಡುವಂತ ಚಿಕಿತ್ಸೆಗಳು ಇರ್ತವೆ ಆ ರೀತಿ ಸರಿಯಾಗಿ ಚಿಕಿತ್ಸೆ ಮಾಡಿಸಲಿಲ್ಲ ಅಥವಾ ಕೆಲವೊಂದು ಚಿಕಿತ್ಸೆ ನಡೀತಾ ಇದ್ರು ಆ ಮಟ್ಟದಲ್ಲಿ ಸ್ಪಂದನೆ ತೋರೋದಿಲ್ಲ ಹಾಗಿದ್ದಾಗ ಒಂದು ದಿವಸದಲ್ಲಿ ಆ ಗಂಟು ಏನು ಆಗಿರಬಹುದು ಅದು ಒಡಿಯೋ ಒಡೆಯುತ್ತೆ ಓಪನ್ ಆಗುತ್ತೆ ಚರ್ಮ ಓಪನ್ ಆಗುತ್ತೆ ಚರ್ಮ ಓಪನ್ ಆದ ತಕ್ಷಣ ಅದರಲ್ಲಿ ಪಸ್ ಬರಬಹುದು ಕ್ಯೂ ಬರ್ಬಹುದು ಅದು ಓಪನ್ ಆದ ತಕ್ಷಣ ಗಾಯ ಓಪನ್ ಆದ ತಕ್ಷಣ ಸ್ವಭಾವ ಸಾಧ್ಯತೆ ಆಮೇಲೆ ಕಾಲು ಊದ್ಕೊಳ್ಳುವಂತ ಸಂದರ್ಭದಲ್ಲಿ ಅಲ್ಲೆಲ್ಲ ಕಡೆ ಕಾಲಿನಲ್ಲಿ ಒಂದ್ ಕಡೆ ಗಾಯ ಆಗಿ ಓಪನ್ ಆಗಿ ಅಲ್ಲಿ ಅಲ್ಲಿಂದ ನೀರು ಅಥವಾ ಕೀವು ಬರುವಂತ ಸಾಧ್ಯತೆ ಇರುತ್ತೆ ಹುಳ ಆಗುವಂತ ಸಾಧ್ಯತೆ ಇರುತ್ತೆ ಹೌದು ಅಂದ್ರೆ ಇನ್ನೂ ಮೀರಿತು ಅಂತಂದ್ರೆ ಚರ್ಮ ಒಂದ್ ಹಂತಕ್ಕೆ ಸಿಪ್ಪೆ ತರ ಸುಲಿಯೋಕೆ ಪ್ರಾರಂಭ ಆಗುತ್ತೆ ಕರುಗಳಲ್ಲಿ ಈ ರೋಗದ ತೀವ್ರತೆ ಸ್ವಲ್ಪ ಜಾಸ್ತಿ ಅಂತ ಏಜ್ ಗ್ರೂಪ್ ಅಲ್ಲಿ ಇದೆ ಸಣ್ಣ ಕರುಗಳು ವಯಸ್ಸು ಚಿಕ್ಕ ಇದಾಗ್ತಾ ಹೋದ ಹಾಗೆ ಈ ರೋಗದ ತೀವ್ರತೆ ಜಾಸ್ತಿ ಮತ್ತೆ ಕರುಗಳಲ್ಲಿ ಒಂದು ನಾಲ್ಕು ಐದು ದಿವಸ ಹಾಗೇನೆ ಜ್ವರ ಮುಂದುವರಿಯಿತು ಅಂತಂದ್ರೆ ಶ್ವಾಸಕೋಶದ ಸೋಂಕು ಆಗುವಂಥದ್ದು ನ್ಯೂಮೋನಿಯಾ ತರನೂ ಹೋಗ್ಬೋದು ಅಥವಾ ಮೂಗ್ನಲ್ಲಿ ಸಿಂಬಳ ಬರುವಂಥದ್ದು ಇರ್ಬೋದು ಈ ರೀತಿಯ ಲಕ್ಷಣಗಳು ಮತ್ತೆ ಮೂಗ್ನಲ್ಲಿ ನಾವು ಹೊರಗಡೆ ಎಷ್ಟು ಗಂಟುಗಳು ಕಾಣ್ತವೆ ಅದೇ ರೀತಿಯಲ್ಲಿ ಆ ದೇಹದ ಒಳಗಡೆನೂ ಸಹಿತ ಯಾಕಂದ್ರೆ ನಾವು ಅದನ್ನ ಪೋಸ್ಟ್ ಮಾರ್ಟಮ್ ಮಾಡಿದಾಗ ಹಲವಾರು ರೀತಿಯ ವ್ಯತ್ಯಾಸಗಳನ್ನ ನೋಡ್ತೀವಿ ಅಥವಾ ಬಾಯಿಯಲ್ಲಿ ಹುಣ್ಣುಗಳು ಸಹಿತ ಆಗ್ಬಹುದು ಮೂಗಿನಲ್ಲಿ ಶ್ವಾಸಕೋಶದ ಒಂದು ಮೇಲ್ಭಾಗ ಕಷ್ಟ ಕಷ್ಟ ಆಗುತ್ತೆ ಮತ್ತೆ ಮೇಲ್ಭಾಗದ ಒಂದು ನ್ಯೂಮೋನಿಯಾ ಅಂತ ಹೇಳ್ತೀವಿ ಶ್ವಾಸಕೋಶದ ವಿವಿಧ ಹಂತಗಳ ಸೋಂಕು ಅಂದ್ರೆ ವೈರಸ್ ನಿಂದ ಆಮೇಲೆ ಇನ್ಫೆಕ್ಷನ್ ಅಂತ ಹೇಳ್ತೀವಿ ಪ್ರಾರಂಭದಲ್ಲಿ ವೈರಲ್ ಇನ್ಫೆಕ್ಷನ್ ಆದ್ರೂ ಮುಂದಿನ ಹಂತದಲ್ಲಿ ಏನು ಅವರ ದೇಹದ ಇಮ್ಯುನಿಟಿಯನ್ನ ಅವಲಂಬಿಸಿ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಸಹಿತ ಪ್ರಾರಂಭ ಆಗಬಹುದು ಅದಕ್ಕೆ ಲಕ್ಷಣ ಚಿಕಿತ್ಸೆ ಇದು ಇದರಲ್ಲಿ ಈ ಸರಿ ಬಂದಿದ್ದರಲ್ಲಿ ಸಾಯುವ ಪ್ರಮಾಣ ಎಷ್ಟಿದೆ ಅಥವಾ ನೀವು ನಿಮ್ಮ ಕರ್ನಾಟಕಕ್ಕೆ ಅಥವಾ ನೀವು ನೋಡ್ತಾ ಇರುವ ಶೇಕಡ ಒಂದರಷ್ಟು ಒಂದಕ್ಕಿಂತನೂ ಕಡಿಮೆ ಇದೆ ಬಟ್ ಅಷ್ಟಾದ್ರೂ ನಮ್ಮಲ್ಲಿರುವಂತಹ ದೊಡ್ಡ ಲಾರ್ಜ್ ಪಾಪ್ಯುಲೇಷನ್ ಹೋಲಿಸಿದ್ರೆ ಸಾವಿರಾರು ಸಂಖ್ಯೆಯಲ್ಲಿ ನಮ್ಮ ಇದರಲ್ಲಿ ಈಗ ನಾವು ಇನ್ನೊಂದು ಪ್ರಶ್ನೆ ಕೇಳ್ತೀನಿ ಇದು ಈಗ ಸದ್ಯಕ್ಕೆ ಹೇಗೆ ಹರಡ್ತಾ ಇದೆ ಈಗ ನೀವು ಚುಚ್ಚೋದ್ರಿಂದ ಅಂತ ಹೇಳಿದ್ರಿ ಈಗ ಒಂದು ದೊಡ್ಡದು ನಮ್ಮ ಮನೆಯಲ್ಲಿ ಒಂದು ದೊಡ್ಡದು ಅಥವಾ ಈ ಗೋಶಾಲೆಗಳಲ್ಲಿ ಒಂದು ಸಾವಿರ ಹಸು ಇದೆ ಸಾವಿರ ಪ್ರಾಣಿಗಳಿದೆ ಅದರಲ್ಲಿ ಕರು ಇದೆ ಎತ್ತಿದೆ ಹೋರಿ ಇದೆ ಎಮ್ಮೆ ಇದೆ ಎಲ್ಲ ಇದೆ ಅಲ್ಲಿ ಈಗ ಯಾವುದೋ ಒಂದಕ್ಕೆ ಬಂತು ಅಂತ ಆದರೆ ಅದು ತಕ್ಷಣ ಎಲ್ಲದಕ್ಕೂ ಹರಡ್ತದೋ ಹಾಗೆ ಹೇಳಲಿಕ್ಕೆ ಆಗೋದಿಲ್ಲ ಈಗ ದೊಡ್ಡ ಡೈರಿ ಫಾರ್ಮ್ ಇರ್ಬೋದು ಅಥವಾ ಒಂದು ಚಿಕ್ಕ ರೈತನ ಒಂದು ನಾಲ್ಕೈದು ಎರಡು ಮೂರು ಹಸುಗಳಿರುವಂಥ ಒಂದು ಕೊಟ್ಟಿಗೆನೇ ಇರ್ಬೋದು ಅಲ್ಲಿ ಒಂದಕ್ಕೆ ಈ ಚರ್ಮಗಟ್ಟ ರೋಗ ಬಂತು ಅಂತ ಎಲ್ಲದಕ್ಕೂ ಬರಬೇಕು ಅಂತಿಲ್ಲ ಅಥವಾ ಎಲ್ಲದಕ್ಕೂ ಬಂದಿರೋ ನಿದರ್ಶನಗಳು ಇದಾವೆ ಅಥವಾ ನಾಲ್ಕೈದು ಹಸುಗಳಿದ್ದಲ್ಲಿ ಬರೇ ಒಂದು ಹಸುವಿಗೆ ಬಂದು ಉಳಿದವೆಲ್ಲ ಕ್ಷೇಮವಾಗಿರುವಂತಹ ಒಂದು ಸಂದರ್ಭ ನಾನು ಏನೇ ಕೇಳ್ತೇನೆ ಈಗ ನಿಮ್ಮ ಬೇರೆ ಎಚ್ ಎಸ್ ಅದು ಇದ್ರ ಹಂಗೆ ಅಥವಾ ಎಫ್ ಎಂ ಡಿ ತರ ಒಂದಕ್ಕೆ ಬಂದ್ರೆ ಅಲ್ಲಿ ಪಕ್ಕದಲ್ಲಿ ಇದ್ದಕ್ಕೆ ಎಲ್ಲದಕ್ಕೂ ಬಂತು ಆತರ ಸ್ಪ್ರೆಡ್ ಆಗಿಲ್ಲ ಇದು ಆ ತರ ಕೆಲವೊಂದ್ ಕಡೆ ಆಗಿದೆ ಎಲ್ಲಾ ಕಡೆನೂ ಆಗಿಲ್ಲ ಅದನ್ನ ಅದನ್ನೊಂದು ಅಂತ ಹೇಳಿಕ್ಕೆ ಆಗೋದಿಲ್ಲ ಒಂದ್ ಊರ್ನಲ್ಲಿ ಎಲ್ಲದಕ್ಕೂ ಬಂತು ಆ ತರ ಏನಿಲ್ಲ ಆತರ ಇಲ್ಲ ಇಲ್ಲ ಇಡೀ ಕರ್ನಾಟಕ ಇಡೀ ಭಾರತ ಕವರ್ ಆಗಿದೆ ಹೌದು ಇದೆ ಎಲ್ಲ ಹೆಚ್ಚು ಕಡಿಮೆ ಈಗ ನಾವು ರಿಪೋರ್ಟಿಂಗ್ ಸಿಸ್ಟಮ್ ಇದೆ ನಮ್ಮ ಇಲಾಖೆಯಲ್ಲಿ ಇಂತಿಂತ ಹಳ್ಳಿಗಳಲ್ಲಿ ಇದು ರೋಗ ಬಂದಿದೆ ಅಂತ ರೆಗ್ಯುಲರ್ ಪ್ರತಿ ದಿವಸದ ರಿಪೋರ್ಟ್ ಹೋಗುತ್ತೆ ಅದೇ ಒಂದು ಊರಲ್ಲಿ ಬಂದಿದೆ ಅಂತ ತಕ್ಷಣ ನೂರಕ್ಕೆ ನೂರು ಎಲ್ಲ ಹಸುಗಳು ಎಫೆಕ್ಟ್ ಆಗಿದೆ ಅಂತ ಖಂಡಿತ ಅಲ್ಲ ಮೈಲ್ಡ್ ಆಗಿದ್ದು ನಮಗೆ ಗಮನಕ್ಕೆ ಬರದೇ ಯಾವುದೇ ಲಕ್ಷಣಗಳಿಲ್ಲದೇನೋ ಇರಬಹುದು ಅಥವಾ ಒಂದೇ ಕೋಟಿಗೆಲ್ಲ ಒಂದು ಹಸು ಎಫೆಕ್ಟ್ ಆಗಿ ಉಳಿದ ಸಂಪೂರ್ಣವಾಗಿ ಸಂಪೂರ್ಣವಾಗಿರುವಂತಹ ಒಂದು ಸಂದರ್ಭಗಳು ತುಂಬಾ ಇದಾವೆ ಇನ್ನೊಂದು ವಿಷಯಕ್ಕೆ ಬಂದ್ರೆ ಇದಕ್ಕೆ ಬರಲಾರ್ದಂಗೆ ತಡೆಯದ ಹೇಗೆ ವ್ಯವಸ್ಥೆ ಲಸಿಕೆ ಏನಾದರೂ ಇದೆಯಾ ಖಂಡಿತ ಇದೆ ಬರಲಾರದ ಇದ್ದಂಗೆ ಒಂದು 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 ಮೂರು ಅಂಶಗಳನ್ನು ನಾವು ಹೇಳ್ಬೋದು ಮೊದಲನೇದಾಗಿ ಅವುಗಳ ಸ್ವಾಭಾವಿಕ ಒಂದು ರೋಗ ನಿರೋಧಕ ಶಕ್ತಿ ಈಗ ತಾನೇ ಹೇಳ್ತಾ ಇದ್ದೆ ಒಂದು ಕೊಟ್ಟಿಗೆಯಲ್ಲಿ ಒಂದು ಹಸುವಿಗೆ ಬಂತು ಅಂತ ಉಳಿದು ಎರಡ್ ಮೂರು ಹಸುಗಳಿದ್ರೆ ಅವಕ್ಕೆ ಬರಲೇಬಾರದು ಅಂತಿಲ್ಲ ಬರದೇನೋ ಹೋಗ್ಬೋದು ಯಾಕೆ ಅಂತಂದ್ರೆ ಓಕೆ ಸ್ವಾಭಾವಿಕವಾದಂತಹ ಇದೆ ಅಂತ ನಾವ್ ತಿಳ್ಕೊಳ್ಬೇಕಾಗುತ್ತೆ ಅದು ಮೊದಲನೇದು ಸ್ವಾಭಾವಿಕ ರೋಗ ನಿರೋಧಕ ಶಕ್ತಿ ಚೆನ್ನಾಗಿ ಬರಬೇಕು ಅಂತಂದ್ರೆ ನಾವು ಹಸುವನ್ನ ಚೆನ್ನಾಗಿ ಸಾಕಿರ್ಬೇಕು ಸಾಕಿರ್ಬೇಕು ಸಮತೋಲಿತ ಆಹಾರ ಅಂತ ಏನ್ ಹೇಳ್ತೀವಿ ಚೆನ್ನಾಗಿ ಅದು ಮೊದಲನೇದು ಎರಡನೇದು ಈ ಉಣ್ಣೆ ನೊಣ ಇರುತ್ತೆ ವೆಕ್ಟರ್ಸ್ ಅಂತ ಹೇಳ್ತೀವಿ ರೋಗವನ್ನು ಹರಡುವಂತಹ ಈ ವೆಕ್ಟರ್ಸ್ ಏನಿದೆಜು ಅಥವಾ ಉಣ್ಣೆಂತೂ ಕಂಟ್ರೋಲ್ ಇಡಬಹುದು ಒಂದು ಸ್ವಚ್ಛತೆಯನ್ನ ಕಾಪಾಡೋದ್ರ ಮೂಲಕ ಬಯೋಸೆಕ್ಯೂರಿಟಿ ಮೆಷರ್ಸ್ ಅಂತ ಹೇಳ್ತೀವಿ ಪಾಪ್ಯುಲೇಷನ್ ಅನ್ನು ನಾವು ನಿಯಂತ್ರಣ ಸಂಪೂರ್ಣವಾಗಿ ಇಲ್ಲದೆ ಇದ್ದಂಗೆ ಮಾಡದಂತದ್ದಲ್ಲಿ ನಾವು ನಾವು ಪ್ರಾಕ್ಟಿಕಲಿ ನೋಡ್ತೀವಿ ಎಲ್ಲಿ ಸ್ವಚ್ಛವಾಗಿರುತ್ತೆ ಎಲ್ಲಿ ಉಣ್ಣೆಯನ್ನು ನೊಣಗಳ ಕಾಟ ಇರೋದಿಲ್ಲ ಅಂತಲ್ಲಿ ಈ ರೋಗ ಬಾಧೆ ಆಗಿರೋದು ಕಡಿಮೆನೇ ಇದೆ ಸ್ವಚ್ಛತೆಯನ್ನ ಕಾಪಾಡದಲ್ಲಿ ಖಂಡಿತವಾಗಿ ಸ್ವಚ್ಛತೆ ಅಂದ್ರೆ ಈ ವೆಕ್ಟರ್ಸ್ ಅಂತ ಹೇಳ್ತೀವಿ ಅದು ಒಂದಕ್ಕೊಂದು ಸಂಬಂಧಪಟ್ಟಿರುವಂತದ್ದೇ ನಾವು ಒಟ್ಟಾರೆ ಸ್ವಚ್ಛತೆಯನ್ನ ಮತ್ತೆ ಈ ರೀತಿ ಉಣ್ಣೆ ನುಸಿ ಈ ರೀತಿ ವೆಕ್ಟರ್ಸ್ ಇದ್ದಾವೆ ಅವುಗಳ ಸಂಖ್ಯೆಯನ್ನ ಸಂಪೂರ್ಣವಾಗಿ ನಿಯಂತ್ರಿಸಿದಲ್ಲಿ ಖಂಡಿತವಾಗಿ ಈ ರೋಗವನ್ನು ತಡೆಗಟ್ಟಬಹುದು ಇನ್ನು ಮೂರನೇದಾಗಿ ಈ ರೋಗ ಬರದೇ ಇದ್ದಾಗೆ ಅಂತಂದ್ರೆ ಲಸಿಕೆ ಓಕೆ ಈ ರೋಗದ ವಿರುದ್ಧ ಅತಿ ಉತ್ತಮವಾಗಿ ಪರಿಣಾಮ ಕೊಡುವಂತಹ ಲಸಿಕೆ ಲಭ್ಯ ಇದೆ 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 ಲಭ್ಯ ಇದೆ ಅದನ್ನು ಈಗಾಗಲೇ ಪಶುಪಾಲನಾ ಇಲಾಖೆಯ ಮೂಲಕ ಒಂದು ಸಮರೋಪಾದಿಯಲ್ಲಿ ಅಂತ ಏನು ಹೇಳ್ತೀವಿ ಮಾಡ್ತಾನು ಇದಾರೆ ಚೆನ್ನಾಗಿದೆ ಎಲ್ಲಿ ಲಸಿಕೆ ಮಾಡಿದ್ದಾರೆ ಲಸಿಕೆ ಮಾಡಿದಲ್ಲಿ ಅಂದ್ರೆ ರೋಗ ನಿರೋಧಕ ಲಸಿಕೆ ಮಾಡಿದ ನಂತರ ರೋಗ ನಿರೋಧಕ ಶಕ್ತಿ ಬೆಳವಣಿಗೆ ಆಗ್ಲಿಕ್ಕೆ ಅದರಿಂದ ಇಪ್ಪತ್ತು ದಿವಸ ಬೇಕು ಅಂತ ಹೇಳ್ತೀವಿ ಅದರ ನಂತರ ಅದ್ರ ನಂತರ ಏನಿದೆ ರೋಗ ಬಂದಿಲ್ಲ ಅಕಸ್ಮಾತ್ ಬಂದ್ರು ತುಂಬಾ ಮೈ ಬಂದು ಲಸಿಕೆ ಮಾಡ್ತಾ ಇದ್ರಿ ಈಗ ಇದು ಹೊಸ ವೈರಸ್ ಇದಕ್ಕೆ ಇಲ್ಲ ಈಗ ಕುರಿ ಮತ್ತೆ ಮೇಕೆಗಳಿಗೆ ಗೋಟ್ ಪಾಕ್ಸ್ ವ್ಯಾಕ್ಸಿನ್ ಅನ್ನೋದ್ ಅಂದ್ರೆ ಈ ಗೋಟ್ ಪಾಕ್ಸ್ ಅನ್ನೋ ರೋಗ ಮೊದಲಿಂದನೂ ಕುರಿ ಮೇಕೆಗಳಿಗೆ ಇತ್ತು ಆ ಅವುಗಳಿಗೆ ಲಸಿಕೆ ಈಗಾಗಲೇ ನಮ್ಮಲ್ಲಿ ತಯಾರಾಗ್ತಾನು ಇತ್ತು ಈ ಈ ರೋಗ ಈ ಲಂಪಿ ಡಿಸೀಸ್ ರೋಗ ಅದಕ್ಕೆ ಈ ಗೋಟ್ ಪಾಕ್ಸ್ ಅಥವಾ ಶೀಪ್ ಪಾಕ್ಸ್ಗೆ ಹತ್ತಿರವಾದಂತಹ ಅದು ವೈರಸ್ ಆಗಿರೋದ್ರಿಂದ ಮತ್ತೆ ವಿಜ್ಞಾನಿಗಳ ಮತ್ತು ಸರ್ಕಾರದ ಒಂದು ನಿರ್ದೇಶನದ ಮೂಲಕ ಆ ಲಸಿಕೆಯನ್ನು ಗೋಟ್ ಪಾಕ್ಸ್ ಅಥವಾ ಶೀಪ್ ಪಾಕ್ಸ್ ಲಸಿಕೆಯನ್ನು ದನಗಳಿಗೆ ರಾಸುಗಳಿಗೆ ನೀಡಲಾಯಿತು ಅದು ಉತ್ತಮವಾದಂತಹ ಶಕ್ತಿಯನ್ನ ಉಂಟು ಮಾಡ್ತಾರೆ ಸದ್ಯಕ್ಕೆ ಆ ಅದ ಈ ರೋಗಕ್ಕೋಸ್ಕರನೇ ಅಂತ ಮಾಡುವಂತಹ ಒಂದು ಪ್ರಯೋಗ ಸೊ ಆದರೂ ಈಗಿದ್ದೇ ವರ್ಕ್ ಆಗ್ತದೆ ಆದರೆ ಯಾರೂ ಅಲಕ್ಷ್ಯ ಮಾಡಿ ಹಾಕ್ಸ್ಕೊಂಡಿಲ್ಲ ಅಥವಾ ಕೆಲವೊಮ್ಮೆ ನಾವು ಒಂದು ಮೊನ್ನೆ ಮನೆಯೊಬ್ರು ರೈತರು ಹೇಳ್ತಾ ಇದ್ರು ಅದು ಇದಕ್ಕೆ ಹಾಕಕ್ಕೆ ಟೈಮ್ ಬಂತು ಅಂತೇಳಿ ಕೊಡ್ಲಿಲ್ಲ ಯಾಕೆಂದ್ರೆ ಮತ್ತೆ ಇದಾಗತ್ತೆ ಅಂತ ಅದೇ ಹಸು ಬಂದು ಹೌದು ಹೌದು ಆ ತರ ಸಮಸ್ಯೆಗಳು ಆಗಿದೆ ಬಿಟ್ಟು ಆಗಿರಬಹುದು ಅಥವಾ ಅದೇ ಈ ರೋಗದಲ್ಲಿ ಈ ಬಹಳಷ್ಟು ಏನ್ ಮಾಡ್ತಾರೆ ಈ ಲಂಪಿಸ್ಕಿನ್ ಡಿಸೀಸ್ ಇರಬಹುದು ಅಥವಾ ಕಾಲುಬಾಯಿ ಜ್ವರದಿರಬಹುದು ನಾವು ಈಗ ಒಂದು ಹಸು ಎಲ್ಲಿ ನೋ ಸಾವಿರಕ್ಕೆ ಲಕ್ಷಕ್ಕೆ ಒಂದು ಹಸು ಅಬರ್ಷನ್ ಆಗ್ಬಹುದು ಈಗ ರೈತರು ಈಗ ಇದು ಗಬ್ಬ ಇದೆ ಇಂಜೆಕ್ಷನ್ ಬೇಡ ಅಂತ ಹೇಳ್ತಾರೆ ಯಾಕೆ ಹೇಳ್ತಾರೆ ಅಂತಂದ್ರೆ ಕಂದ ಹಾಕಬಹುದು ಅನ್ನುವಂತ ಒಂದೇ ಒಂದು ಒಂದು ಭಯದಿಂದ ಆದ್ರೆ ನಾವು ಸಾವಿರಕ್ಕೋ ಲಕ್ಷಕ್ಕೋ ಒಂದು ಹಸು ಕಂದು ಹಾಕಬಹುದು ಅದನ್ನ ದೃಷ್ಟಿ ಇಲ್ಲ ಅದೊಂದನ್ನೇ ದೃಷ್ಟಿಯಲ್ಲಿ ಇಟ್ಕೊಂಡು ಹಸು ಲಸಿಕೆ ಮಾಡಬಾರ್ದು ಹಾ ಹಸುವಿನ ಪ್ರಾಣನೇ ಮುಖ್ಯ ಆಗಿರೋದ್ರಿಂದ ಹಾಕಿದ್ರು ಉಳಿಸ್ಕೊಳ್ಳಕ್ಕೆ ಸಾಧ್ಯ ಇರುತ್ತೆ ಯಾವುದೇ ಹಸುವನ್ನ ಎಲಿಜಿಬಲ್ ಏನು ಇಂಥ ವಯಸ್ಸಿನ ಮೇಲ್ಪಟ್ಟು ಅಂತ ಏನ್ ಹೇಳ್ತೀವಿ ಒಂದೊಂದು ಲಸಿಕೆಗೆ ಇಂತಿಷ್ಟು ಕನಿಷ್ಠ ವಯಸ್ಸು ಅಂತ ಇರುತ್ತೆ ಅದು ಮೇಲ್ಪಟ್ಟು ಎಲ್ಲಾ ಹಸುಗಳಿಗೂ ಲಸಿಕೆ ಮಾಡಿಸ್ಕೊಳ್ಳೋದು ಬಹಳ ಇದರಲ್ಲಿ ಹೌದೌದು ಎಮ್ಮೆಗಳಿಗೂ ಮಾಡ್ತಾ ಮಾಡ್ತಾ ಇದ್ದೀನಿ ಅದಕ್ಕೆ ಬರ್ತಾ ಇಲ್ಲ ಆ ಪ್ರಮಾಣಕ್ಕೆ ಅಂದ್ರೂ ಮಾಡೋದು ಮಾಡ್ತಾ ಇದ್ದೀನಿ ಸೊ ಇದು ಹಾಗಾದರೆ ಲಸಿಕೆ ಮಾಡೋದಲ್ಲಿ ಅಂಥ ಸಮಸ್ಯೆ ಆಗಲಿಲ್ಲ ಇಲ್ಲ ಇದು ಗೊತ್ತಾಗೋದ್ರೊಳಗೆ ಭಾಳ ಕಡೆ ಆಲ್ರೆಡಿ ಕೆಲವೊಮ್ಮೆ ಏನಾಗುತ್ತೆ ಈಗ ಆಲ್ರೆಡಿ ರೋಗ ಇರುತ್ತೆ ಅಥವಾ ಒಂದು ಹಸುವಿಗೆ ಕೊಟ್ಟಿಗೆ ಒಂದು ಹಸುಗೆ ಬಂದಿರುತ್ತೆ ಉಳಿದೋಕೆ ಬಂದಿರಲ್ಲ ಅಂತ ಇಟ್ಕೊಳ್ಳಿ ಆದ್ರೆ ಅದಕ್ಕೆ ಇನ್ಕ್ಯುಬೇಷನ್ ಪೀರಿಯಡ್ ಅಂತ ಇರುತ್ತೆ ಅಂದ್ರೆ ಆ ಹಸು ಮೇಲ್ನೋಟಕ್ಕೆ ಚೆನ್ನಾಗಿದೆ ಆದ್ರೆ ಆಲ್ರೆಡಿ ವೈರಸ್ ಅದಕ್ಕೆ ಎಂಟ್ರ್ ಆಗಿದೆ ನಮ್ಮ ಮೇಲ್ನೋಟಕ್ಕೆ ಚೆನ್ನಾಗಿ ಕಾಣುತ್ತೆ ಅಂತವಕ್ಕೆ ಲಸಿಕೆ ಮಾಡಿದಾಗ ಏನಾಗುತ್ತೆ ಆಲ್ರೆಡಿ ಅದಕ್ಕೆ ರೋಗ ಇದೆ ರೋಗ ಕಂಡು ಬರುವಂತ ಸಾಧ್ಯತೆ ಇರುತ್ತೆ ಇಂಜೆಕ್ಷನ್ ಬಂತು ಒಂದು ಕೆಲವೊಮ್ಮೆ ತಪ್ಪು ಕಲ್ಪನೆ ಆಗುತ್ತೆ ಇಲ್ಲಿ ಅದರಿಂದ ಅಂದ್ರೆ ಲಸಿಕೆ ಹಾಕ್ಸದೆ ಇರೋದಕ್ಕೆ ಅದು ಕಾರಣ ಆಗ್ಬಾರ್ದು ಆಗಬಾರ್ದು ಮತ್ತೆ ಇನ್ನೊಂದ್ರೆ ಇದ್ರಲ್ಲಿ ನಾವು ಎಲ್ಲ ಬೇರೆ ಬೇರೆ ವಿಷಯದಲ್ಲೂ ಅದನ್ನೇ ಮಾತಾಡ್ತಾ ಇರ್ತೀವಿ ನಮ್ಮ ರೈತರು ರೈತ ಒಟ್ಟಾರೆ ಪಶುಪಾಲಕರು ಯಾವುದೇ ವಿಷಯದಲ್ಲಿ ನಾಲೆಜ್ ಅನ್ನ ಮಾಡ್ಕೋಬೇಕು ಇದ್ರದ್ದು ಒಳ ಹೊರಗೆ ಏನಿದೆ ಹೇಳೋದನ್ನ ನಿಮ್ಮಂತರತ್ರ ಕೇಳಿ ತಿಳ್ಕೊಂಡ್ರೆ ಈ ತಪ್ಪು ಕಲ್ಪನೆಗಳಿಗೆ ಅವಕಾಶ ಇರೋದಿಲ್ಲ ಅದು ಬಿಟ್ಟು ಸೋಶಿಯಲ್ ಮೀಡಿಯಾ ನೋಡಿ ತಪ್ಪು ನಿರ್ಧಾರಗಳನ್ನ ಈ ಸೋಷಿಯಲ್ ಮೀಡಿಯಾ ಬಂದ ಮೇಲೆ ತಪ್ಪು ತಪ್ಪು ಅಡ್ವೈಸ್ ಅನ್ನು ಕೊಡುವಂತ ವಿಪರೀತ ಫೇಸ್ಬುಕ್ ಪರಿಣಿತರು ಯೂಟ್ಯೂಬ್ ಪರಿಣಿತರು ತಯಾರಾಗಿದ್ದಾರೆ ಅಲ್ಲಿ ನಮ್ಮ ರೈತರು ಸಾಕಷ್ಟು ಸರಿ ದಾರಿ ತಪ್ಪಾರೆ ಅದ್ರ ಮೇಲೆ ಏನು ನಮಗೂ ಕಂಟ್ರೋಲ್ ಇಲ್ಲ ನಿಮಗೂ ಕಂಟ್ರೋಲ್ ಇಲ್ಲ ಅದಾಗತ್ತೆ ಆಯ್ತು ಈಗ ಬಂದಾಗ ನೀವು ಸಿಂಪ್ಟಮ್ಯಾಟಿಕ್ ಟ್ರೀಟ್ಮೆಂಟ್ ಕೊಡ್ತೀರಿ ವೈರಸ್ ಆಗಿರೋದಕ್ಕೆ ಅರ್ಥ ಆಗುವ ಟ್ರೀಟ್ಮೆಂಟ್ ಕೊಡ್ತೀರಿ ಈಗ ಲಕ್ಷಣಗಳನ್ನ ನೋಡಿಕೊಂಡು ಅಂತ ಚಿಕಿತ್ಸೆ ಮಾಡುವಂತ ಹೇಳಿದೆ ಈಗ ಜ್ವರ ಇದ್ರೆ ಜ್ವರವನ್ನು ತಣಿಸಲಿಕ್ಕೆ ಕೊಡುವಂತ ಔಷಧಿಗಳು ಏನಾದರೂ ಸೆಕೆಂಡರಿ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಅಂದ್ರೆ ಲೇಟರ್ ಸ್ಟೇಜಸ್ ಅಲ್ಲಿ ಬಂತು ಅಥವಾ ನ್ಯೂಮೋನಿಕ್ ಸೈನ್ಸ್ ಇದೆ ಅಂದ್ರೆ ಶ್ವಾಸಕೋಶಗಳಿಗೆ ಇನ್ಫೆಕ್ಷನ್ ಆಗಿದೆ ಅನ್ನುವಂಥದ್ದಿದೆ ಹಂಗಿದ್ದಾಗ ಆಂಟಿಬಯೋಟಿಕ್ಸ್ ಬೇಕಾಗಬಹುದು ಅಥವಾ ಗಂಟು ನೋವು ಇದೆ ನೋವು ನಿವಾರಕಗಳು ಬೇಕಾಗುತ್ತೆ ಆಮೇಲೆ ಮಲ್ಟಿವಿಟಾಮಿನ್ ಮಿಕ್ಸ್ಚರ್ಗಳು ಅಂದ್ರೆ ದೇಹದ ಒಂದು ಇಮ್ಯುನಿಟಿ ಡೆವಲಪ್ ಮಾಡುತ್ತಿರಬಹುದು ಅಥವಾ ಆಗಿರುವಂತಹ ಗಾಯವನ್ನ ಸಾಧ್ಯವಾದಷ್ಟು ಬೇಗ ಗಾಯವನ್ನು ಉಣಿಸಬೇಕಾಗಿದ್ದಿರಬಹುದು ಹೀಗೆ ಲಕ್ಷಣಗಳನ್ನ ಆಧರಿಸಿ ಪಶುವೈದ್ಯರು ಅದಕ್ಕೆ ಚಿಕಿತ್ಸೆ ಈಗ ಹಸು ಹಾಲು ಕೊಡ್ತಾ ಇದ್ರೆ ಹಾಲು ಕೊಡ್ತಾ ಇರ್ತಾರ ಹಸು ಅದ್ರದ್ದು ಹಾಲನ್ನು ನಾವು ಬಳಕೆ ಮಾಡಬಹುದು ಬೇಡವಾ ಬಳಕೆ ಖಂಡಿತವಾಗಿ ಮಾಡಬಹುದು ಈ ಲಂಪಿ ಸ್ಕಿನ್ ಡಿಸೀಸ್ಗೆ ಅಂತ ಇಲ್ಲ ಬೇರೆ ಯಾವುದೇ ರೋಗ ಇದ್ರೂನು ನಮ್ಮಲ್ಲಿ ಹಸಿಯಾದ ಹಾಲನ್ನ ಕುಡಿಯುವ ಸಾಧ್ಯತೆ ಇಲ್ಲ ಹಾಲನ್ನ ಕಾಯಿಸಿದಾಗ ಅದ್ರಲ್ಲಿ ಇರುವಂತ ಯಾವುದೇ ಕ್ರಿಮಿ ಇರಬಹುದು ಅದು ಸತ್ತೋಗ್ಬಿಡುತ್ತೆ ಹೀಗಾಗಿ ಅದು ಯಾವ್ದು ಬೆಟ್ಟ ಈಗ ಯಾವುದೇ ರೋಗದಲ್ಲಿ ಬೆಟರ್ ಟು ಅವಾಯ್ಡ್ ಕೆಲವೊಂದು ರೋಗಗಳಲ್ಲಿ ಆ ಅಂದ್ರೆ ಈಗ ಝೂನಾಟಿಕ್ ಡಿಸೀಸ್ ಅಂತ ಹೇಳ್ತೀವಿ ಅಂದ್ರೆ ಪ್ರಾಣಿಗಳಿಂದ ಮನುಷ್ಯರಿಗೆ ಬರುವಂತಹ ಕೆಲವೊಂದು ರೋಗಗಳು ಅಂತ ಸಂದರ್ಭದಲ್ಲಿ ಇದ್ದಾಗ ಅವಾಯ್ಡ್ ಮಾಡಬಹುದು ಈ ರೀತಿ ರೋಗಗಳು ಈ ಲಂಪಿ ಡಿಸೀಸ್ ಅಲ್ಲಿ ಹಾಲನ್ನ ಕಾಯಿಸಿ ಕೊಡಿದಾಗ ಸಮಸ್ಯೆ ಇಲ್ಲ ಸಮಸ್ಯೆ ಇದು ಮನುಷ್ಯರಿಗೆ ಬರುವಂತಹ ಕಾಯಿಲೆನೂ ಅಲ್ಲ ಕಾಯಿಲೆನೂ ಅಲ್ಲ ಈಗ ಡೈರಿ ಈಗ ಹಾಕೋದಾದ್ರೆ ಹಾಕಬಹುದು ಇಂಥ ಪ್ರಾಣಿ ಬಟ್ ಒಂದೇ ಏನ್ ಕೇಳಿದ್ರೆ ನೀವು ಆಂಟಿಬಯೋಟಿಕ್ ಟ್ರೀಟ್ಮೆಂಟ್ ಅಂತವರಿಗೆ ಹೋಗಿದ್ದಿದ್ರೆ ಆ ಹಸುಗೆ ಅವಾಗ ಅವಾಯ್ಡ್ ಮಾಡಬೇಕು ಅಂದರೆ ಕೆಲವೊಂದು ಯಾವ ಆಂಟಿಬಯೋಟಿಕ್ ಅನ್ನು ಯೂಸ್ ಮಾಡ್ತೀವಿ ಅನ್ನೋದ್ರ ಮೇಲೆ ಅದಕ್ಕೆ ವಿತ್ಡ್ರಾವಲ್ ಪೀರಿಯಡ್ ಅಂತ ಇರುತ್ತೆ ಪ್ರತಿಯೊಂದು ಆಂಟಿಬಯೋಟಿಕ್ ಅನ್ನು ವಿತ್ಡ್ರಾವಲ್ ಪೀರಿಯಡ್ ಆ ವಿತ್ಡ್ರಾವಲ್ ಪೀರಿಯಡ್ ಅನ್ನು ಅವಲಂಬಿಸಿಕೊಂಡು ಅಷ್ಟು ಅವಧಿಯ ನಂತರ ಹಾಲನ್ನ ಉಪಯೋಗ ಅದನ್ನು ನೀವು ಸ್ವಾಭಾವಿಕವಾಗಿ ರೈತರಿಗೆ ಹೇಳ್ತೀರಿ ಮಾಹಿತಿ ಕೊಡ್ತೀವಿ ಇನ್ನು ಮೂರು ದಿನ ಹಾಲನ್ನ ಬಳಕೆ ಮಾಡಬೇಡಿ ಅಥವಾ ಇದನ್ನ ಡೈರಿ ಹಾಕಬೇಡಿ ಆಯಾ ಆಂಟಿಬಯೋಟಿಕ್ಗಳ ಅದರದ್ದು ನಿರ್ದೇಶನದ ಮೂಲಕ ನಾವು ಹೇಳ್ತೀವಿ ಮಾಡ್ತೀರಿ ಆದರೆ ಹಸು ಹಾಲು ಕೊಡ್ತಾ ಇದೆ ಅದಕ್ಕೆ ಏನಂತ ತೊಂದರೆ ಇಲ್ಲ ಹಾಲು ಕರಿಬಹುದು ಕರಿಬಹುದು ಇದೇನು ಸಮಸ್ಯೆ ಏನಿಲ್ಲ ತೊಂದರೆ ಇಲ್ಲ ಅಥವಾ ಇದೇನು ಕೆಚ್ಚಲ ಮೇಲೆ ಇದಾಗಿ ಅದಕ್ಕೆ ನೋವಾಗಿ ಆ ಥರ ಕೆಚ್ಚಲ ಮೇಲೆ ಗುಳ್ಳೆ ಆಗುತ್ತೆ ಅವಾಗ ಏನೋ ಸ್ವಾಭಾವಿಕವಾದಂತಹ ಒಂದು ಕ್ರಿಮಿನಾಶಕಗಳನ್ನ ನಾವು ಕೆಚ್ಚಲನ್ನ ಗಾಯವನ್ನ ತೊಳ್ಕೊಂಡು ಹಾಲು ಹಿಂಡಿ ಇದು ಮಾಡ್ತಾರೆ ಓಕೆ ಸೊ ಈಗ ಆಮೇಲೆ ಈಗ ಒಂದು ಹಸು ನಮ್ಮ ಇದ್ರಲ್ಲಿ ಬಂದಿದೆ ಅಂತ ಇಟ್ಕೊಳ್ಳೋಣ ಅದನ್ನೇನಾದ್ರು ಐಸೋಲೇಟ್ ಮಾಡೋದಕ್ಕೆ ಹೇಳ್ತೀರಾ ಅದನ್ನ ಬೇರೆ ಕಡೆ ಹೌದು ಹೌದು ಅದು ನಾವು ಒಂದು ಗುಂಪಿನಲ್ಲಿ ಒಂದು ಹಸುವಿಗೆ ಅಥವಾ ಎಷ್ಟು ಹಸುವಿಗೆ ಬಂದಿದ್ದಾವೆ ಅವುಗಳನ್ನು ಸೆಪರೇಟ್ ಮಾಡಿ ಸಾಧ್ಯವಾದಷ್ಟು ಅದನ್ನ ಸೆಪರೇಟ್ ಮಾಡಿ ಇದಕ್ಕೆ ಚಿಕಿತ್ಸೆ ಮಾಡುವಂತದ್ದು ಮತ್ತೆ ನಿರೋಧಕ ಕ್ರಮಗಳು ಮತ್ತೆ ಆ ಉಣ್ಣೆಗಳು ಆ ಕಡೆ ಈ ಕಡೆ ದಾಟದ ಇದ್ದಾಗ ಕ್ರಿಮಿನಾಶಕಗಳನ್ನ ಸಿಂಪಡಣೆ ಮಾಡೋದಿರಬಹುದು ಅದರಲ್ಲಿ ನಮ್ಮ ಬೇವಿನೆಣ್ಣೆ ಅಂತಹ ಒಂದು ಜೈವಿಕ ಏನು ಕೀಟ ವಿಕರ್ಷಕಗಳು ಸಹಿತ ಒಳ್ಳೆ ಒಂದು ಕರೆಕ್ಟ್ ಓಕೆ ಅದನ್ನೆಲ್ಲ ಮಾಡಿ ಇದಕ್ಕೆ ಸಾಧ್ಯ ಆದಷ್ಟು ಟ್ರೀಟ್ಮೆಂಟ್ ಮಾಡುವ ಎಲ್ಲಕ್ಕಿಂತ ಮುಖ್ಯವಾಗಿ ತಪ್ಪದನ್ನೇ ಲಸಿಕೆಯನ್ನು ಹಾಕಿಸ್ಬೇಕು ಈಗ ಬಹುತೇಕ ಕರ್ನಾಟಕ ಕವರ್ ಆಗಿದೆ ಲಸಿಕೆಯಲ್ಲಿ ಇನ್ನೂ ನಡೀತಾ ಇಲ್ಲ ಈಗ ಸಾಮಾನ್ಯ ಬಹುತೇಕ ಜಾನುವಾರುಗಳು ಕವರ್ ಆಗಿದಾವೆ ಇನ್ನು ಉಳಿದವನ್ನ ಸಹಿತ ಲಸಿಕೆಯನ್ನು ಮಾಡ್ತಾ ಇರುವಂತ ಕಾರ್ಯಕ್ರಮ ಚಾಲ್ತಿಲ್ಲ ಇದೆ ಓಕೆ ಹಾಗಿದ್ರೆ ಇದು ಒಂಥರ ಕೈ ಮೀರಿದ್ದು ಒಂದು ಒಂದು ಹಂತದಲ್ಲಿ ಒಂದಿಷ್ಟು ಡ್ಯಾಮೇಜ್ ಆಯಿತು ಇದೆಲ್ಲ ಗೊತ್ತಾಗೋದ್ರೊಳಗೇನೆ ಒಂದು ಮಟ್ಟಕ್ಕೆ ನೀವು ಲಸಿಕೆ ಕೊಡೋದ್ರೊಳಗೆ ಅಥವಾ ರೈತರು ಹಾಕ್ಸ್ಕೊಳ್ಳೋದ್ರೊಳಗನೆ ಡ್ಯಾಮೇಜ್ ಆಯಿತು ಆದರೆ ಇನ್ನು ಮುಂದೆ ನಾವು ಅದ್ರ ಬಗ್ಗೆ ಏನಷ್ಟು ಹೆದರೋ ಕ್ರಮ ತಗೋಬೇಕು ಅದು ಹೆದರು ಹ್ಮ್ ಇಲಾಖೆಯಿಂದ ಮಾಡ್ತಾ ಇದ್ದಾರೆ ಬಟ್ ಈಗ ಇನ್ನೊಂದು ಫೈನಲಿ ಕೇಳ್ತೀನಿ ನಿಮ್ಮ ಇಲಾಖೆಯಲ್ಲಿ ಎಲ್ಲ ಭಾಗದಲ್ಲಿ ಸಾಮಾನ್ಯವಾಗಿ ನಿಮ್ಮ ಸಿಬ್ಬಂದಿಗಳಿದಾರ ಅದು ನಿಮ್ಮ ಹತ್ರ ಹ್ಯಾಂಡ್ ಮಾಡೋಕೆ ಆಗ್ತಾ ಇದೆಯಾ ಅದು ಈ ಸರ್ಕಾರದ ಒಂದು ನೀತಿ ಇದರ ಪ್ರಕಾರ ಪಶು ಚಿಕಿತ್ಸಾಲಯಗಳಿದಾವೆ ಹಲವಾರು ಹಂತದ ಏನು ಚಿಕಿತ್ಸಾಲಯಗಳಿರ್ಬೋದು ಹಲವಾರು ಹಂತಗಳ ಸಿಬ್ಬಂದಿಗಳು ನಮ್ಮಲ್ಲಿ ಎಷ್ಟು ಸಿಬ್ಬಂದಿಗಳು ಲಭ್ಯ ಇದಾವೆ ಖಾಲಿ ಇರುವಂತಹ ಸಂದರ್ಭಗಳು ಇದಾವೆ ನಮ್ಮಲ್ಲಿರುವಂತಹ ಪಶು ವೈದ್ಯರು ಇರಬಹುದು ಅಥವಾ ಸಿಬ್ಬಂದಿಗಳನ್ನು ಉಪಯೋಗಿಸಿಕೊಂಡು ನಾವು ಇವೆಲ್ಲ ಕಾರ್ಯಕ್ರಮಗಳನ್ನ ಮಾಡ್ತಾ ಇದೀವಿ ಬೇರೆ ಖಾಸಗಿ ಸಮಾರೋಪಾದಿ ಅಂತ ಹೇಳಿ ನೀವು ಬೇರೆವರನ್ನ ಖಾಸಗಿವರನ್ನ ಇನ್ವಾಲ್ವ್ ಮಾಡಿ ಆತರ ಏನ್ ಮಾಡಿದೀರಿ ಖಾಸಗಿವರನ್ನ ಆ ಇನ್ವಾಲ್ವ್ ಮಾಡ್ಕೊಂಡಿರೋಂತ ಇದೆ ನಮಗೆ ನಿರ್ದೇಶನಗಳು ಅಥ್ವಾ ಅದರ ಅಗತ್ಯ ಬೀಳಲಿಲ್ಲ ಇಲ್ಲ ಮತ್ತೆ ಇದು ಹೌದು ಈಗ ನಾವು ದೊಡ್ಡ ಡೈರಿ ಇದೆ ನಾವೇ ನಮ್ಮ ಎಕ್ಸ್ಪರ್ಟಿಸಿಗೆ ಮಾಡ್ತೀರೆ ಅಂದ್ರೆ ಲಸಿಕೆ ಸಿಗತ್ತಾ ಲಸಿಕೆ ಹೊರಗಡೆ ಮಾರ್ಕೆಟ್ ಅಲ್ಲಿ ಖಾಸಗಿ ಕಂಪನಿಗಳಲ್ಲಿ ಲಭ್ಯ ಸರ್ಕಾರದಿಂದ ಉಚಿತವಾಗಿ ಅಗತ್ಯ ಬೀದ್ರ ಆ ತರದ್ದು ಜೆನ್ವಿನ್ ಜೆನ್ವಿನ್ ಕೇಸುಗಳಲ್ಲಿ ನಿಮ್ಮ ಇಲ್ಲಕ ಲಸಿಕೆ ಕೊಡ್ತಾರೆ ಕೊಡ್ತಾರೆ ಕೊರ್ತಾರೆ ಸೋ ಒಟ್ಟಲಿ ಯಾರಾದರೂ ಮಾಡಿದ್ರು ಪರವಾಗಿಲ್ಲ ಅದು ಲಸಿಕೆ ಕೊಡ್ಬೇಕು ಅದೇನು ಇಂಟ್ರಾ ಮಸ್ಕ್ಯುಲರ್ ನಮ್ಮಲ್ಲಿ ಲಸಿಕಾ ಕಾರ್ಯಕರ್ತರು ಆತರದನೆ ಬಂದೆಗಳು ಇರ್ತಾರೆ ಅವರಿಗೆ ಯಾವ ರೀತಿ ಮಾಡಬೇಕು ಎಷ್ಟು ಮಾಡಬೇಕು ಯಾವ ಭಾಗದಲ್ಲಿ ಮಾಡಬೇಕು ಎಲ್ಲದೂ ಕೂಡ ಡಾಕ್ಟರೇ ಹೋಗಬೇಕು ಅಂತ ಇಲ್ಲ ತರಬೇತಿ ಅವರಿಗೆ ತರಬೇತಿ ಕೊಟ್ಟು ನಾವು ಲಸಿಕೆ ನಿಮ್ಮ ವಿಎಲ್ಐ ಗಳು ಅವರಿಲಿ ಹೆಂಗೂ ಟ್ರೈನಿಂಗ್ ಇದೇನು ಇಂಟ್ರಾ ಮಸ್ಕ್ಯುಲರ್ ಕೊಡ್ತೀರಾ ಹೆಂಗೆ ಅಲ್ಲ ಅದು ಮ್ಯಾನುಫ್ಯಾಕ್ಚರರ್ಸ್ ರೆಕಮೆಂಡೇಶನ್ ಅಂತ ಓಕೆ ಚರ್ಮದ ಕೆಳಗೆ ಸಬ್ಕ್ಯೂಟೇನಿಯಸ್ ಸಬ್ಕ್ಯೂಟೇನಿಯೋಟಲ್ಲಿ ಹ್ಞೂ ಓಕೆ ಅದು ಮತ್ತೆ ಇದರಿಂದ ಒಂದರಿಂದ ಒಂದಕ್ಕೆ ವ್ಯತ್ಯಾಸ ಇರುತ್ತೆ ಒಂದು ಲಸಿಕೆಯಿಂದ ಒಂದು ಲಸಿಕೆಗೆ ಲಸಿಕೆ ವ್ಯತ್ಯಾಸ ಅಂದರೆ ಮ್ಯಾನುಫ್ಯಾಕ್ಚರರ್ಸ್ ರೆಕಮೆಂಡೇಶನ್ ಅಂತ ಹೇಳ್ತೀವಿ ಅವು ಆ ಯಾರು ಉತ್ಪಾದನೆ ಮಾಡಿರ್ತಾರೆ ಅವರು ಡೋಸ್ ಮತ್ತೆ ಎಷ್ಟು ಡೋಸ್ ಹಾಕಬೇಕು ಯಾವ ರೂಟ್ ಅಲ್ಲಿ ಹಾಕಬೇಕು ಅನ್ನೋದು ಎಲ್ಲಾ ಲಸಿಕೆಗಳು ಹಾಗೇನೇ ಮ್ಯಾನುಫ್ಯಾಕ್ಚರರ್ಸ್ ರೆಕಮೆಂಡೇಶನ್ ಮೇಲೆ ನಾವು ಇದು ನೀವು ಐಎಚ್ ವಿ ಬಿ ಇದರಿಂದ ಮಾಡ್ತೀರಾ ಐಎಚ್ ವಿ ಬಿ ಇಲ್ಲಿ ಇದೆ ಮತ್ತೆ ಕೆಲವು ಖಾಸಗಿ ಕಂಪನಿಯಿಂದನೂ ಓಕೆ ಓಕೆ ಬಟ್ ನೀವು ಈ ಡಿಪಾರ್ಟ್ಮೆಂಟ್ ಎರಡು ಮಾಡ್ತೀರಾ ಟೋಟಲ್ ಆ ಹೊತ್ತಲ್ಲಿ ಶಾರ್ಟೇಜ್ ಆಗದ ಹೋದಂಗೆ ಸರ್ಕಾರ ನೋಡ್ಕೊಂಡಿದೆ ನೀವು ಅದನ್ನ ಅಡ್ಮಿನಿಸ್ಟರ್ ಮಾಡಿದ್ರಿ ಹೌದು ಇಲಾಖೆ ಮೂಲಕ ಇಲಾಖೆ ಮೂಲಕ ಮಾಡಿದ್ರಿ ವೀಕ್ಷಕರು ಇಷ್ಟೊತ್ತು ನಾವು ಮಾಡಿದ ಚರ್ಚೆಯನ್ನು ನೋಡಿರ್ತೀರಿ ನಾನು ಈಗ ಅಲ್ಲಿ ಕೂರುವಾಗ ಅಂದ್ಕೊಂಡಿದ್ದೆ ಡಾಕ್ಟರ್ ಗಣೇಶ್ ಅವ್ರ ಹತ್ರ ಮಾತಾಡೋದಕ್ಕಿಂತ ಮೊದಲೇ ಇದಕ್ಕಿನ್ನೂ ಸರಿಯಾದ ಪರಿಹಾರ ಇಲ್ಲ ಅಥವಾ ಪ್ರಿವೆನ್ಷನ್ ಇಲ್ಲ ಅಥ್ವಾ ಬರಲಾರ್ದಂಗೆ ತಡೆಯುವ ಶ ಇದಿಲ್ಲ ಅಂತ ನಾವು ಅಂದ್ಕೊಂಡಿದ್ವಿ ಅದೇ ಇಲ್ಲ ಈಗಾಗಲೇ ಅವ್ರು ಹೇಳಿದಾಗಿಯೇ ಸಾಕಷ್ಟು ಇದರಲ್ಲಿ ನೇರವಾಗಿ ಫೀಲ್ಡಲ್ಲಿರುವಂಥ ಸೈಂಟಿಸ್ಟ್ ಅಂಥೇಳಿ ಡಾಕ್ಟ್ರ್ ಅಂಥೇಳಿ ಹಾಗಾಗಿ ಇವರಿಗೆ ಫೀಲ್ಡ್ದು ನೇರ ಕನೆಕ್ಟ್ ಇರುತ್ತೆ ಹಾಗಾಗಿ ಇದು ಅಂತ ಇದಲ್ಲ ಬಟ್ ಬರದೇ ಅದು ಮೊದಲು ಗೊತ್ತಿಲ್ಲದಕ್ಕಿಂತ ಮೊದಲೇ ಸಾಕಷ್ಟು ಡ್ಯಾಮೇಜ್ ಆಗಿದೆ ಆದರೆ ಈ ಹಂತದಲ್ಲಿ ಅದಕ್ಕೆ ಒಂದು ಹದಕ್ಕೆ ಅವರು ಕಂಟ್ರೋಲಿಗೆ ತಂದಿದ್ದಾರೆ ಅದೊಂದು ಒಳ್ಳೆಯ ಕೆಲಸ ಮತ್ತು ನಿಮಗೂ ಗೊತ್ತು ಈ ವೆಟನರಿ ಕ್ಷೇತ್ರದಲ್ಲಿ ರಿಸರ್ಚೂ ಆಗಿದೆ ಹೇಳೋದಕ್ಕಿಂತ ನೆಟ್ವರ್ಕ್ ಭಾಳ ಸ್ಟ್ರಾಂಗ್ ಇದೆ ಯಾರಿಗೆ ಆಸಕ್ತಿ ಇದೆ ಅವರಿಗೆ ತಕ್ಷಣ ಸ್ಪಂದಿಸುವಂಥ ಶಕ್ತಿ ಈ ಇಲಾಖೆಗೂ ಇದೆ ಮತ್ತು ಆ ಕಮಿಟ್ಮೆಂಟ್ ಇದೆ ಸಾಮಾನ್ಯವಾಗಿ ಅದು ಮತ್ತು ಬಹುಶಃ ಈ ಹೈನುಗಾರಿಕೆ ನಮ್ಮ ರಾಜ್ಯದಲ್ಲಿ ಜೋರಾಗಿರೋದು ಕಾರಣ ಇರ್ಬೋದು ಜನರಲ್ಲೂ ಒಂದು ಅವೇರ್ನೆಸ್ ಇದೆ ವ್ಯಾಕ್ಸಿನೇಷನ್ನು ಅಂತಹ ವಿಷಯದಲ್ಲಿ ಸಾಕಷ್ಟು ಪರಿಣಾಮಕಾರಿಯಾಗಿ ಮಾಡ್ತಾರೆ ಆದ್ರೂ ಕೂಡ ಸಾಕಷ್ಟು ಈ ಒಂದು ರೋಗದ್ದು ಹೆದರಿಕೆ ಹುಟ್ಟಿಸಿ ಒಂದಿಷ್ಟು ಪಶುಗಳ ಮರಣಕ್ಕೆ ಕಾರಣ ಆಯಿತು ಏನು ಮಾಡೋಕ್ಕಾಗೋದಿಲ್ಲ ಈ ಪ್ರಕೃತಿಯ ವೈಪರೀತ್ಯಗಳಲ್ಲಿ ಈ ಥರದ್ದು ಆಗ್ತಾ ಇರುತ್ತೆ ಈಗ ನಿಮಗೆ ಬಹುಶಃ ಈ ಇದಕ್ಕೆ ಸಂಬಂಧಪಟ್ಟಂಥ ಸಾಕಷ್ಟು ಮಾಹಿತಿ ಲಂಪಿ ಸ್ಕಿನ್ ಡಿಸೀಸ್ ಅಥವಾ ಚರ್ಮಗಂಟು ರೋಗ ಬಗ್ಗೆ ಈ ಚರ್ಚೆಯಿಂದ ಮಾಹಿತಿ ಸಿಕ್ತು ಅಂತ ಅಂದ್ಕೊಂಡು ನಮಗೆ ಇಷ್ಟು ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ ಮತ್ತು ಸಮಯವನ್ನು ಕೊಟ್ಟಿದ್ದಕ್ಕೆ ಡಾಕ್ಟರ್ ಗಣೇಶ್ ಅವರಿಗೆ ಮತ್ತು ಅವರ ಇಲಾಖೆಗೆ ಮತ್ತು ವಿಶ್ವವಿದ್ಯಾಲಯಕ್ಕೆ ಅವರು ಮೂಲತಃ ಇಲಾಖೆಯ ವೈದ್ಯರು ಅಲ್ಲಿ ವಿಶ್ವವಿದ್ಯಾಲಯದ ಇದಕ್ಕೆ ಅವರು ಡೆಪ್ಯಟೇಷನ್ ಮೇಲೆ ವಿಜ್ಞಾನಿಯಾಗಿ ಕೆಲಸ ಮಾಡ್ತಾಯಿದ್ದಾರೆ ಇದ್ದಾರೆ ಆಗ ಎಲ್ಲ ಸಂಸ್ಥೆಗಳಿಗೆ ನಿಮ್ಮೆಲ್ಲರ ಪರವಾಗಿ ಮತ್ತೆ ನಮ್ಮ ವಾಹಿನ ಪರವಾಗಿ ಧನ್ಯವಾದವನ್ನು ಹೇಳೋಕ್ಕೆ ಇಷ್ಟಪಡ್ತೀವಿ ವೀಕ್ಷಕರ ನಿಮಗೂ ಕೂಡ ಇದು ಪ್ರಯೋಜನಕ್ಕೆ ಬಂತು ಅಂತ ಅನ್ಕೊಂಡು ಇವತ್ತಿನ ಜ್ಞಾನವಿಜ್ಞಾನಿಕ ಅಂತನ್ನ ಮುಗಿಸ್ತಾ ಇದ್ವಿ ನಮಸ್ಕಾರ ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್ ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು ಕ್ಯಾಡ್ಬರೀಸ್ ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ ಹಾಗೂ ಸ್ಟಿಲ್ ಇಂಡಿಯಾ ಸ್ಟಿಲ್ ಉಪಕರಣಗಳು ತನ್ನಿ ಪರಿವರ್ತನೆ